ನಾನು ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಸೊ ಮೇಘನ ಫಸ್ಟೇ ಬಂದಿರೋ ವೇಟ್ ಮಾಡ್ತಾಯಿದ್ದು, ನಾನು ಬರೋ ಸ್ವಲ್ಪ ಲೇಟ್ ಆಗಿಬಿಡ್ತು. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಇವತ್ತು. ನೀವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾದ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್. ಈ ಸಲ ಅಂತೂ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು. ಪ್ರತಿ ಸಲ ಒಂದು ತಿಂಗಳು ಬಿಫೋರೇ ನಾವು ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಬಿಡ್ತಾ ಇದ್ವಿ. ಏಕೆಂದರೆ ಹಬ್ಬ ಹತ್ರ ಬಂತು ಅಂತಂದರೆ ಚಿಕ್ಕಪೇಟೆ ಫುಲ್ ರಶ್ ಆಗಿಬಿಡುತ್ತೆ, ಮತ್ತು ಪ್ರೈಸ್ ಕೂಡ ಹೈಕ್ ಆಗಿಬಿಡುತ್ತೆ. ಒಂದು ತಿಂಗಳು ಬಿಫೋರೇ ನಾವು ಹೋದರೆ ಸ್ವಲ್ಪ ರೀಸನೇಬಲ್ ಆಗಿ ಸಿಗುತ್ತೆ ಅಂತ ನಾವು ಯಾವಾಗಲೂ ಅದೇ ರೀತಿ ಶಾಪಿಂಗ್ ಮಾಡ್ತಾ ಇದ್ದಿದ್ದು. ಬಟ್ ಈ ಸಲ ಅನಿವಾರ್ಯ ಕಾರಣಗಳಿಂದ ನಮಗೆ ಲೇಟ್ ಆಯಿತು ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ಆದರೂ ಪರವಾಗಿಲ್ಲ, ಅಂದರೆ ಹಬ್ಬ ಹತ್ರ ಮಾಡ್ಕೊಂಡು ಹೋದರೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಕ್ಕತ್ತೆ ನಮಗೆ. ಬಟ್ ಏನಂದರೆ ಸ್ವಲ್ಪ ಕಮ್ಮಿ ಪ್ರೈಸಿಗೆ ನಾವು ಮುಂಚೆನೇ ಹೋದರೆ ತೊಗೊಳ್ಬೋದು ಅನ್ನೋದೊಂದು ಅಷ್ಟೇ ನಂಬಿಕೆ. ಸೊ ಚಿಕ್ಕಪೇಟೆ ಹೋಗ್ತಾ ಇದ್ವಿ. ಯೂಶ್ವಲಿ ವೀಕೆಂಡ್ಸಲ್ಲಿ ತುಂಬಾ ರಶ್ ಇರುತ್ತೆ, ಬಟ್ ಅವತ್ತು ವೀಕ್ ಡೇಸ್ ಆದರೂ ಕೂಡ ಮಂಡೇನ ಹೋಗಿದ್ದಿದ್ದು. ಸೊ ಮಂಡೇ ಆದರೂ ಕೂಡ ತುಂಬಾ ರಶ್ ಇತ್ತು ಚಿಕ್ಕಪೇಟೆನಲ್ಲಿ. ನನ್ನ ಜೊತೆಗೆ ನನ್ನ ನೈಬರ್ ಕೂಡ ಬಂದಿದ್ದರು. ಮೇಘನ ಮತ್ತು ಅವ್ರ ಮಮ್ಮಿ, ನನ್ನ ನೈಬರ್ ಕೂಡ ಬಂದಿದ್ದರು. ಅವ್ರು ಬಂದಿದ್ದು ಮೇಯ್ನಾಗಿ ಅವರು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ. ಸೊ ಚಿಕ್ಕಪೇಟೆನಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ವ್ಲಾಗ್ನಲ್ಲಿ, ತುಂಬ ವ್ಲಾಗ್ನಲ್ಲಿ ನಾನು ಚಿಕ್ಕಪೇಟೆನಲ್ಲಿ ಹ್ಯಾಂಡ್ ವರ್ಕ್ ಎಲ್ಲ 1,000, 1,100, 1,200 ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ನಮ್ಮ ನೈಬರ್ ಹೇಳಿದರು. ಸೊ ಫಸ್ಟಿಗೆ ಅವ್ರನ್ನ ಬ್ಲೌಸ್ ವರ್ಕ್ ಶಾಪಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ ಬಿಟ್ಟು ನೀವು ಅಂದರೆ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅವರು ವರ್ಕಿಗೆ ಕೊಟ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಹೋಗ್ತಾನೆ ಮೇಘನ ಮತ್ತು ಅವ್ರ ಮಮ್ಮಿನ ಶ್ರೀನಿಧಿ ಸಿಲ್ಕ್ಸಲ್ಲಿ ಕಲೆಕ್ಷನ್ಸ್ ನೋಡ್ತಾ ಇರು ಅಂತ ಹೇಳಿಬಿಟ್ಟು ನಾನು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಬ್ಲೌಸ್ ಶಾಪಿಗೆ ಬಿಟ್ಟು ಮತ್ತೆ ನಾನು ರಿಟರ್ನು ಶ್ರೀನಿಧಿ ಸಿಲ್ಕ್ಸಿಗೆ ಬಂದೆ. ಸೊ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ತೊಗೊಂಡಿರುವಂಥದ್ದು, ಸೊ ಇಲ್ಲಿ ಸ್ಟಾರ್ಟಿಂಗ್ 4,000 ಕೂಡ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದೆ. ಜೊತೆಗೆ ಡಿಸ್ಕೌಂಟ್ ಕೂಡ ನಡೀತಾ ಇತ್ತು, 40-50% ಡಿಸ್ಕೌಂಟ್ ಅಂತ. ಸೊ ಇಲ್ಲಿ ಫಸ್ಟು ಬಂದುಬಿಟ್ಟು ಮೇಘನ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಶ್ರೀನಿಧಿ ಸಿಲ್ಕ್ಸಿಗೆ ಹೋಗಿ ಬನ್ನಿ ಇಂಟ್ರೆಸ್ಟ್ ಇದ್ದರೆ. ಸೊ ಇದು ಮೇಘನ ತೊಗೊಂಡಿರುವಂಥ ಸ್ಯಾರಿ. ಇದು ಬಂದು ಫೈನ್ ಒರಿಜಿನಲ್ ಪ್ರೈಸ್ ಬಂದು 14 or 15 ಇರ್ಬೋದು, ಮೇ ಬಿ ಡಿಸ್ಕೌಂಟ್ ಪ್ರೈಸ್ ಬಂದುಬಿಟ್ಟು 7,500. ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಇದಾದಮೇಲೆ ಸಿಲ್ಕ್ ಬೈ ಮಿಕ್ಸ್ ಅಂತಾರಲ್ಲ ಆ ಥರ ಸ್ಯಾರಿ ಗೀತಕ ತೊಗೊಂಡಿರುವಂಥದ್ದು. ಇದಕ್ಕೆ ಕೊಟ್ಟಿರೋದು ಮೇ ಬಿ 4,200 or 4,300 ಇರ್ಬೋದು. ನಾನು ಕೂಡ ತೊಗೊಂಡಿದ್ದೀನಿ, ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲಿ ಇಲ್ಲಿ ಹೋಗ್ಬೇಕಿತ್ತಂತ ಇನ್ನ ಒಂದ್ ತಗೋ, ಇದು ಎಕ್ಸ್ಪೀರಿಯನ್ಸ್. ನಮ್ ಲಕ್ಷ್ಮೀ ವೆಂಕಟೇಶ್ವರ ಬಂದ್ಬಿಟ್ಟ ಆಫ್ ಮಾಡ್ಕೊಂಡ್ ಬಂದಿದ್ದೀನಿ. ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋದಾಗ ನಾವು ಇಷ್ಟೇ ತೊಗೊಂಡು ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಹೋಗ್ತಾ ದಾರಿನಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತೂ ತುಂಬಾ ಇರುತ್ತೆ. ಡಿಫ್ರೆಂಟ್ ಆಗಿರೋ ಅಂಥ ಯಾವುದೇ ಒಂದು ಪ್ರಾಡಕ್ಟ್ ನಮ್ಮ ಕಣ್ಣಿಗೆ ಬಿದ್ದರೆ ಇಷ್ಟ ಆದರೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಇಷ್ಟೇ ಅಂಥೇಳಿ ಯಾವತ್ತೂ ಅಂದ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಸೊ ಮೇಘನಾಗೆ ಯಾವುದೋ ಅವರ ಅಂದರೆ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಸ್ಯಾರಿ ಬೇಕಿತ್ತು ಅಂಥೇಳಿ ಸಿಂಪಲ್ ಸ್ಯಾರಿ ತೊಗೊಳೋದಕ್ಕೆ ಅಂತ ಹೋದ್ವಿ. ಸೊ ಈ ಥರ ಬಾರ್ಡರ್ ಸ್ಯಾರಿಗಳನ್ನ ತೊಗೊಂಡ್ಳು ಅವಳು, 7 or maybe 6 ಏನೋ ತೊಗೊಂಡ್ರು ಅನಿಸುತ್ತೆ. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು 750 rupees. ಇದೆಲ್ಲ ಹೋಲ್ಸೇಲ್ ಅಂಗಡಿ ಇರೋದ್ರಿಂದ ಅವರು ಮಿನಿಮಮ್ 12 pieces ಆ ಥರನೇ ಕೊಡೋದು, ಬಟ್ ನಾವು 6 or 7 pieces ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಂಥದ್ದು. ಅದು ಒಂದು ಸ್ಯಾರಿಗೆ ಬಂದು 750 rupees ಏನೋ ತೊಗೊಂಡಿದ್ದು. ಚಿಕ್ಕಪೇಟೆ ಮೇನ್ ರೋಡಲ್ಲೇ ಇದೆ, ಶ್ರೀ ವೆಂಕಟೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಏನೋ ಇತ್ತು. ಅಲ್ಲಿಂದ ಹೊರಗಡೆ ಬಂದ್ವಿ, ಹಬ್ಬ ಟೈಮ್ ಆಗಿದ್ದರಿಂದ ಈ ರೀತಿ ಸ್ಟ್ರೀಟಲ್ಲಿ ಟಾಪ್ಸ್ಗಳನ್ನ ಇಟ್ಟು ಮಾರ್ತಾ ಇರ್ತಾರೆ. ಈ ಸಲ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು, 450 rupees. ಬಟ್ ನನಗೆ
ಮೇನ್ ಇಂಟೆನ್ಷನ್ ಇದ್ದಿದ್ದು ವರಮಹಾಲಕ್ಷ್ಮಿ ರಿಲೇಟೆಡು. ಸೊ ಅದಾದಮೇಲೆ ನೆಕ್ಸ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಆ ಥರ ಇತ್ತು. ಅದಕ್ಕೋಸ್ಕರ ನಾನೇನು ಹೆಚ್ಚಿಗೆ ನೋಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಜಸ್ಟ್ ನನಗೆ ಇದ್ದಿದೆ ಥಾಟು ವರಮಹಾಲಕ್ಷ್ಮಿ ರಿಲೇಟೆಡ್ ಅಷ್ಟೇ. ಸೊ ಮೇಘನ ಎಲ್ಲ ನೋಡ್ತಾ ಇದ್ಲು, ಹಾಗೆ ನೋಡ್ಕೊಂಡು ಅಂದರೆ ಕಮ್ಮಿ ಬೆಲೆಯಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಕೂಡ ನಮಗಿಲ್ಲಿ ಎಲ್ಲ ಥರ ಪ್ರಾಡಕ್ಟು ಸಿಗುತ್ತೆ. ಸೆಟ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಮತ್ತು ಬ್ಯಾಗ್ಸ್ ಇರ್ಬೋದು, ಸೈಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸು, ಟಾಪ್ಸು ಅದೆಲ್ಲ. ಸೊ ಇದೆಲ್ಲ ಏನು ನೋಡ್ತಾ ಇದ್ದಾರೆ, ಇದು ಬಂದುಬಿಟ್ಟು 200 ರುಪೀಸ್, ಯಾವುದೇ ತೊಗೊಂಡ್ರು 200 ರುಪೀಸ್. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಮೇಘನ ಕೂಡ ನೋಡಿದ್ಲು. ಬಟ್ ಅದಾದಮೇಲೆ ಅವಳಿಗೆ ಬೇಕಾಗಿರೋ ಥರದ್ದು ಸಿಕ್ಕಿಲ್ಲ ಅಂಥೇಳಿ ಅವಳು ನೋಡೋಣ ಇನ್ನು ಮುಂದೆ ಕಲೆಕ್ಷನ್ಸ್ ಇದ್ದೇ ಇರುತ್ತಲ್ವಾ. ಸೊ ಚಿಕ್ಕಪೇಟೆ ಅಂತ ಹೋದ್ಮೇಲೆ ನಾವು ಒಂದೇ ಶಾಪಲ್ಲಿ ಫಿಕ್ಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡಿಬಿಟ್ಟು ನೆಕ್ಸ್ಟ್ ಮುಂದೆ ನೋಡೋಣ ಅಂಥೇಳಿ ಹೊರಡೆ. ಇಯರಿಂಗ್ಸ್ ಮೇನಾಗಿ ನಾನು ಇಯರಿಂಗ್ಸ್ ಲವರು, ಸುಮ್ಮನೆ ಹಾಗೆ ಅವಳು ಬ್ಯಾಗ್ ನೋಡ್ತಾ ಇಲ್ಲ ಅಂತ ಇಯರಿಂಗ್ಸ್ ನೋಡಿದೆ. ಅದಾದಮೇಲೆ ಮೇನ್ ರಾಜಾ ಮಾರ್ಕೆಟಿಗೆ ಹೋದ್ವಿ. ಸೊ ರಾಜಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫಸ್ಟು ನನಗೆ ದೇವರ ಮುಖವಾಡ ಬೇಕಿತ್ತು, ಜೊತೆಗೆ ದೇವರ ಪಾದಹಸ್ತಗಳು ಎಲ್ಲ ಬೇಕಿತ್ತು ನನಗೆ. ಹಾಗಾಗಿ ಒಂದೆರಡು ಅಂಗಡಿ ನೋಡಿದ್ವಿ, ವಿಚಾರಿಸಿದ್ವಿ. ಬಟ್ ಮತ್ತೆ ಫೈನಲ್ಲು ಒಂದು ಅಂಗಡಿನಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ದೇವ್ರ ಮುಖವಾಡ ಬಂದುಬಿಟ್ಟು ಪಿ ಯು ಪಿಯಿಂದ ಮಾಡಿರೋದೆಲ್ಲ 250 ಕೂಡ ಸ್ಟಾರ್ಟಿಂಗ್ ರೇಂಜ್ ಇದೆ. ಮೆಟಲ್ದು ಅಂತಂದರೆ 450 ಕೂಡ ಇದೆ. ಸೊ ನೀವು ಇದನ್ನು ವೈಟ್ ಮೆಟಲಲ್ಲೂ ತೊಗೊಳ್ಬೋದು ಅಥವಾ ಜರ್ಮನ್ ಸಿಲ್ವರಲ್ಲೂ ಕೂಡ ಇದೆ. ಸೊ ಸ್ಟಾರ್ಟಿಂಗ್ 450, ವಿತೌಟ್ ಡೆಕೋರೇಷನ್ ಮಾಡಿರೋದು ಅಪ್ ಟು 1500-2000 ಇದೆ. ಸೊ ವಿತ್ ಡೆಕೋರೇಷನ್ ನೀವು ಅಲ್ಲಿ ಮಾಡಿಸ್ಕೊಳ್ಬೋದು ಕೂಡ. ನಾನು ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ಮುಂದೆ ಬ್ಲಾಗಲ್ಲಿ. ಅದಾದಮೇಲೆ ಬ್ಯಾಂಗಲ್ ತೊಗೊಳ್ಳೋಣ ಅರ್ಶನ ಕುಂಕುಮಕ್ಕೆ ಕೊಡೋದಕ್ಕೆ ಅಂತೇಳಿ ಹೋಗಿ ತೊಗೊಂಡ್ವಿ. ಒಂದು ಬಂಡಲ್ಗೆ ಸ್ಟಾರ್ಟಿಂಗ್ 120-150 ರುಪೀಸಿಂದ ಕೂಡ ಇದೆ. 12 ಡಜನ್ 16 ಡಜನ್ ಆ ಥರ ಕೂಡ ಸಿಗುತ್ತೆ. ಸೊ ನಾನು ತೊಗೊಂಡಿರೋದು 250 ರುಪೀಸ್ ಬಂಡಲು. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿ ಮುಖವಾಡ ತೊಗೊಂಡಿದ್ದು ಬಂದು ರಾಜಾ ಮಾರ್ಕೆಟಲ್ಲಿ. ಬಳೆ ತೊಗೊಂಡು ಬಂದಿದ್ದು ರಾಜಾ ಮಾರ್ಕೆಟಿಂದ ಮುಂದೆ ಓಕೆ ರೋಡ್ ಅಂತ ಬರುತ್ತೆ ಅಲ್ಲಿ. ಈ ಒಂದು ಶಾಪ್ ಬಂದುಬಿಟ್ಟು ಮೆಟ್ರೋ ಸ್ಟೇಷನ್ ರೋಡಲ್ಲಿರೋದು. ಇಲ್ಲಿ ಬೆಲ್ಸ್ ಕಮ್ಮಿ ಸಿಗುತ್ತೆ. ನಾನು ಫಸ್ಟು ಅವೆನ್ಯೂ ರೋಡಲ್ಲಿ ತೊಗೊಂಡಿದ್ದೆ, ಬಟ್ ಸ್ವಲ್ಪ ಅಲ್ಲಿ ಜಾಸ್ತಿ ಆಯಿತು ನನಗೆ. ಈ ಒಂದು ಮೆಟ್ರೋ ಸ್ಟೇಷನ್ ರೋಡಲ್ಲಿ ಏನಿದೆ ಆ ಶಾಪು, ಅಲ್ಲಿ ನನಗೆ ಬೆಲ್ಸ್ ಎಲ್ಲ ಕಮ್ಮಿ ಪ್ರೈಸಿಗೆ ಸಿಕ್ತು, ಅದನ್ನು ತೊಗೊಂಡೆ. ಸೊ ಮೇಘನ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಕೂಡ. ಅಲ್ಲಿಂದ ಮೆಟ್ರೋಗೆ ಹೋದ್ವಿ. ಪುಣ್ಯಕ್ಕೆ ನಮಗೆ ಚಿಕ್ಕಪೇಟೆಯಲ್ಲಿ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಶಾಪಿಂಗ್ ಮಾಡಿಕೊಂಡು. ಆಮೇಲೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಇಳಿತಾ ಇದ್ದಂಗೆ ಎಷ್ಟು ಜೋರು ಮಳೆ ಅಂತ ಹೇಳಿದ್ರು, ಅಷ್ಟು ಜೋರು ಮಳೆ. ಸೊ ಅಲ್ಲಿಂದ ಹಾಗೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ಬಿಡೋಣ ಬೇಗ ಫಾಸ್ಟಾಗಿ ಅಂತೇಳಿ ಮನೆಗೆ ಬಂದ್ವಿ. ಮೇಘನ ಅಲ್ಲೇ ನಿಂತ್ಕೊಂಡಿಲ್ಲ, ಅವ್ರದ್ದು ಆಟೋ ಬುಕ್ ಆಗಿತ್ತು, ಇನ್ನೂ ಕೂಡ ಬಂದಿರಲಿಲ್ಲ. ಸೊ ಮಳೆ ಇರೋ ಟೈಮಲ್ಲಿ ಬೇಗ ಕ್ಯಾಬ್ಗಳು ಬುಕ್ ಆಗೋದು ಕಷ್ಟ. ಸೊ ತುಂಬಾ ಹೆವಿ ರೇನ್ ಅಂತಲೇ ಹೇಳ್ಬೋದು ಅವತ್ತು. ಪಾ ಚಿಕ್ಕಪೇಟೆಯಿಂದ ಬಂದಮೇಲೆ ಸಿಕ್ಕೋಗ್ಬಿಟ್ಟು ಟಯರ್ಡ್ ಆಗ್ಬಿಟ್ಟಿತ್ತು. ಜೊತೆಗೆ ಊಟ ಕೂಡ ತಿಂದಿರಲಿಲ್ಲ ನಾನು, ಬೆಳಗ್ಗೆಯಿಂದ ತಿಂಡಿ ಕೂಡ ಮಾಡಿಲ್ಲ. ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ನಾವು ಮಾಡಿಕೊಂಡು ಆಮೇಲೆ ಫ್ರೂಟ್ಸ್ ತಿಂದ್ವಿ, ಆಮೇಲೆ ಜ್ಯೂಸ್ ಒಂದು ಕೇನ್ ಜ್ಯೂಸ್ ಕುಡಿದ್ವಿ ಅಷ್ಟೇ, ಶುಗರ್ ಕೇನ್ ಅಷ್ಟೇ. ಬೆಳಗ್ಗೆಯಿಂದ ಏನೂ ತಿಂದೆ, ಒಂದೇ ಸಲ ಖಾರ ಏನಾದ್ರು ತಿಂತೀವಿ ಅಂತ ಹೋದರೆ ಎದೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಂದು ಮಜ್ಜಿಗೆಯನ್ನು ಕಲಸ್ಕೊಂಡು ತಿಂದ್ಬಿಟ್ಟು ಮುಖ ತೊಳೆದಿದ್ದೀನಿ. ಮುಖ ಸುಮ್ಮನೆ ನೀರು ಹಾಕಿ ವಾಶ್ ಮಾಡಿಕೊಂಡೆ, ಅದಕ್ಕೆ ಈ ಕುಂಕುಮ ಎಲ್ಲ ಅನ್ನಂಗೆ ಇದೆ. ಸೊ ಬಂದವಳು ಮಜ್ಜಿಗೆನ ಹಾಕ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಸೊ ಬಳೆ ತೊಗೊಂಡು ಬಂದಿದೆ ಅಲ್ಲಿ ನೋಡೋದು, 4 ಬಳೆ ದದ್ದಾಗ್ಬಿಟ್ಟಿದೆ. ಇದರಲ್ಲಿ ಒಂದು ಚೆನ್ನ ದದ್ದಾಗ್ಬಿಟ್ಟಿದೆ ಅಂತಲೇ ಎತ್ತಾಕೋಡ್ದೆ ಒಂದು ಬಳೆ. ಸೀರೆ ಮ್ಯಾಚಿಂಗ್ ಅಂತ ತೊಗೊಂಬಂದು ನಾನು ಅಲ್ಲೇ ಹೇಳ್ದೆ ಅವ್ರಿಗೆ, ಮ್ಯಾಚಿಂಗ್ ಆದ್ರೂ 2 ಡಜನ್ ತೊಗೊಂಡಿದ್ದಲ್ವಾ. ಸೊ ಒಂದೇ ಬಾಕ್ಸಲ್ಲಿ ಹಾಕಿದ್ರು 2 ಡಜನ್, 2 ಡಜನ್ ಒಂದೇ ಬಾಕ್ಸ್ ಹಾಕಿದ್ರು ದೂರ ತೊಗೊಂಡೋಗೋದು ಹಂಗೆ ಹಾಕ್ಬೇಡಿ ಅಂತ ಹೇಳಿದ್ರು, ಕೇಳಿಲ್ಲ ಅವರು. ಒಂದೇ ಬಾಕ್ಸ್ಗೆ ಹಾಕ್ಕೊಟ್ರು, ಅದು ಹಂಗೆ ಹೇಳ್ದಂಗೆ 4 ದದ್ದಾಗಿತ್ತು, ಅದರಲ್ಲಿ ಒಂದು ಒಡೆದೋಯ್ತು. ಇವಾಗ ಗೊತ್ತಿಲ್ಲ, ದೇವರಿಗೆ ದದ್ದಾಗಿರೋ ಬಳೆ ಹಾಕ್ಬಾರ್ದು ಅಂತ ಹೇಳಿಬಿಟ್ಟು ಸಪ್ರೇಟ್ ಮಾಡಿದ್ದೀನಿ ಬಳೆ ತಂದಿರೋದನ್ನು. ಸೊ ಇನ್ನು ಮಿಕ್ಕಿದ್ದ ಇದು ಹಂಗೆ ಎತ್ತಿಟ್ಟಿರ್ತೀನಿ, ನೋಡೋಣ. ಹಾಕ್ಕೊಳ್ಬಾರ್ದು ಇದು ದದ್ದಾಗಿರೋ ಬಳೆ, ಆದರೂ ಇದೇನು ಗೊತ್ತಾ ಬಿಸಾಕೋಕ್ಕೂ ಒಂಥರ ಮನ್ಸು ಬರಲ್ಲ, ಹೊಟ್ಟೆ ಉರಿಯುತ್ತೆ. 90 ರೂಪಾಯಿ ಡಜನ್ ಇದು, ಈ ಬಳೆಗೆ 90 ರೂಪಾಯಿ ಡಜನು. ಬಟ್ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅಂತ ತೊಗೊಂಡೆ. ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ 4 ಬಳೆ ಹೊಡೆದೋಗಿದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಏನೇನೆಲ್ಲ ತೊಗೊಂಬಂದೆ ಅಂಥೇಳಿ ನಾನು
ನಾಳೆ ತೋರಿಸ್ತೀನಿ ಆಯ್ತಾ. ಈಗಂತೂ ನಿಜವಾಗ್ಲೂ ಸ್ಟ್ರೆಂತ್ ಇಲ್ಲ ಅಲ್ಲಿ, ಎಷ್ಟು ಅಂದ್ರೆ ತುಂಬಾ ಜನ. ವೀಕ್ ಡೇಸ್ ಆದ್ರೂ ಎಲ್ಲ ಅಂಗಡಿಲೂ ಜನ ಜನ ಜನ, ಒಟ್ಟಿನಲ್ಲಿ ತುಂಬಾನೇ ಕ್ರೌಡ್ ಇದೆ. ಸೊ ಒಂದ್ ಕಡೆಯಿಂದ ಒಂದ್ ಕಡೆಗೆ ಪ್ರೈಸ್ ತುಂಬಾನೇ ಜಾಸ್ತಿ ಹೇಳ್ತಾರೆ. ಈಗ ಹಬ್ಬ ಸೀಸನ್ ಆಗಿರೋದ್ರಿಂದ, ಅಂದ್ರೆ ನಿಯರೆಸ್ಟ್ ಇರೋದ್ರಿಂದ ಹಬ್ಬ ಫಿಕ್ಸಡ್ ಪ್ರೈಸ್ ತರ, ತುಂಬಾ ಹತ್ರದ್ದು ಮಾಡ್ಕೊಂಡು ಹೋದ್ರೆ ಫಿಕ್ಸಡ್ ಪ್ರೈಸ್ ಆಗ್ಬಿಡತ್ತೆ. ಅದು ತಗೊಂಡ್ರೆ ತಗೊಂಡೇ ತಗೊಳ್ತಾರೆ ಅನ್ನೋ ಗ್ಯಾರಂಟಿ ಇರುತ್ತೆ. ಹಂಗಾಗಿ ಸೊ ನೋಡಿಕೊಂಡು ನಿಮ್ಗೆ ಗೊತ್ತಿರೋ ಅಂಗಡಿಗಳಿಗೆ ಆದಷ್ಟು ಹೋಗಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಅಂದರೆ ಹೊಸ ಅಂಗಡಿ ಟ್ರೈ ಮಾಡ್ತೀನಿ, ಆ ಥರ ಎಲ್ಲ ಹೋಗಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಗೊತ್ತಿಲ್ಲ, ನಾನು ಕೊಟ್ಟಿರೋಂಥ ಪ್ರೈಸು ಅಂದರೆ ಈಗ ಬೇರೆಯವರೆಲ್ಲ ತೊಗೊಂಡಿರ್ತಾರಲ್ಲ ಅದಕ್ಕೆ ಕಂಪೇರ್ ಮಾಡಿದಾಗ ನಾನು ಕೊಟ್ಟಿರೋದು ಓಕೆ ಆ ಥರ ಅನಿಸಿದೆ. ತೋರಿಸ್ತೀನಿ ನಿಮಗೆ ಯಾವುದೇದಕ್ಕೆಲ್ಲ ಎಷ್ಟೆಷ್ಟು ಪ್ರೈಸು ಅಂತ ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ಅಲ್ಲಿ ಶಾಪ್ಗಳ ಅಡ್ರೆಸ್ ನಾವು ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ, ಇದೇ ಶಾಪ್ ಅಂತ. ಯಾಕೆಂದ್ರೆ ಯಾವ್ದೋ ಮೂಲೆಯಲ್ಲಿ ಹೋಗಿರ್ತೀವಿ, ಯಾವ್ದೋ ಮೂಲೆಯಿಂದ ಬಂದಿರ್ತೀವಿ, ಅದಕ್ಕೊಂದು ಬೋರ್ಡ್, ಕೆಲವೊಂದು ಶಾಪ್ಗಳಲ್ಲಿ ಬೋರ್ಡ್ ಕೂಡ ಇರೋದಿಲ್ಲ, ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಅಲೋನೇ ಮಾಡಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬಂದ್ಬಿಟ್ಟು ಚಿಕ್ಕಪೇಟೆಯಿಂದ ಬಂದ್ಮೇಲೆ ನಾಳೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಿನ್ನೆ ಫುಲ್ಲು ಟಯರ್ಡು ಮಲ್ಕೊಂಬಿಟ್ಟಿದ್ದೆ ನಾನು, ಅದಾದ್ಮೇಲೆ ಬೆಳಗ್ಗೆ ಗೆದ್ದು ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಯಿಂದ ಏನೇನೆಲ್ಲ ತೊಗೊಂಡು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅಲ್ಲಂತೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ವೀಕ್ ಡೇಸ್ ಆದರೂ ಕೂಡ ತುಂಬಾ ಕ್ರೌಡ್ ಇತ್ತು, ಮತ್ತು ಶಾಪ್ಗಳಲ್ಲಿ ಮೇಯ್ನಾಗಿ ಶಾಪ್ಗಳಲ್ಲಿ ಕ್ರೌಡು. ಸೊ ತುಂಬ ಜನ ಇರುವಾಗ ನಾವು ಜಾಸ್ತಿ ಬಾರ್ಗೇನ್ ಮಾಡೋಕ್ಕಾಗಲ್ಲ, ಜೊತೆಗೆ ಹಬ್ಬ ಹತ್ರ ಇರೋದ್ರಿಂದ ಕಮ್ಮಿ ಕೂಡ ಅದು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಅಲ್ಲಿ. ಸೊ ಫಿಕ್ಸೆಡ್ ಪ್ರೈಸ್ ಆ ಥರನೇ ಇರುತ್ತೆ. ಸೊ ಅದಾದಮೇಲೆ ಮತ್ತೆ ಟೈಮ್ ಕೂಡ ನಮ್ಗೆ ಸಿಗ್ತಾ ಇರಲಿಲ್ಲ, ಯಾಕೆಂದ್ರೆ ಅವರು ತುಂಬಾ ಜನ ಕಸ್ಟಮರ್ ಇರೋದ್ರಿಂದ ಅವರು ಎಲ್ಲಾನು ಅಟೆಂಡ್ ಮಾಡ್ಕೊಂಡು ನಮಗೂ ಕೂಡ ತೋರಿಸೋದು ತುಂಬಾ ಲೇಟ್ ಆಗ್ತಾ ಇತ್ತು. ಮತ್ತೆ ಎಲ್ಲೋದ್ರೂ ನೆಟ್ವರ್ಕ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಇಶ್ಯೂಸ್, ಒಳಗಡೆ ಹೋದ್ರೆ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಸೊ ಪೇಮೆಂಟ್ ಮಾಡೋದಕ್ಕೆ ಒಂದು 10-15 ಆತರ ಹೋಗ್ಬಿಡ್ತಾ ಇತ್ತು. ಈ ತರ ತುಂಬಾನೇ ಪ್ರಾಬ್ಲಮ್, ನಾನು ಯಾವತ್ತೂ ಈ ತರ ಇಷ್ಟು ಲೇಟ್ ಮಾಡ್ಕೊಂಡು ಹೋಗಿದ್ದವಳಲ್ಲ ಶಾಪಿಂಗ್ಗೆ, ಬಟ್ ಈ ಸಲ ಲೇಟ್ ಆಗ್ಬಿಡ್ತು. ಸೊ ಹಂಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಆದಷ್ಟು ಇನ್ನ ಮಹಾಲಕ್ಷ್ಮಿ ಹಬ್ಬ 1 month ಇದೆ ಅನ್ನುವಾಗಲೇ ನಾವು ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ರೆ ಬೆಟರು. ಮತ್ ಏನಂದ್ರೆ ಈ ಹಬ್ಬ ಹತ್ರ ಬಂದಾಗ್ಲೂ ಕೂಡ ಒಂಥರ ವೆರೈಟಿ ಅಥವಾ ಹೊಸ ಟೈಪ್ ಏನಾದ್ರು ಮೆಟೀರಿಯಲ್ ಬರ್ತಾ ಇರುತ್ತೆ. ಬಟ್ ಗೊತ್ತಿಲ್ಲ, ನಿಮ್ಮ ಕಂಫರ್ಟೇಬಲ್ ನೋಡ್ಕೊಂಡು ನೀವು ಹೋಗಿ ಅಂತ ಹೇಳ್ತೀನಿ. ಈ ಒಂದು ಇಯರ್ ರಿಂಗ್ಸ್ ನ ತಗೊಂಡೆ, ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಚಿಕ್ಕಪೇಟೆಗೆ ಹೋದಾಗೆಲ್ಲ ಈ ಒಂದು ಇಯರ್ ರಿಂಗ್ಸ್ ನ ತಗೋಬೇಕಂತ. ಸೊ ಏನೋ ಮಾಡ್ಕೊಂಡು ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ. ಬಟ್ ಈ ಸಲ ಇಲ್ಲ, ಇದು ತಗೊಳ್ಳೇಬೇಕಂತ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿದ್ದೆ, ಹಂಗಾಗಿ ತಗೊಂಡ್ ಬಂದಿರೋಂಥದ್ದು. ಸೊ ನೋಡ್ಬೋದು ಈ ಒಂದು ಇಯರ್ ರಿಂಗ್ಸ್ ತುಂಬಾ ದೊಡ್ಡದು, ಅಂದ್ರೆ ಕೆಲವರಿಗೆ ಅನ್ಸುತ್ತೆ, ಬಟ್ ನನಗೆ ಫೇಸ್ ದೊಡ್ಡದು ಅಗಲ ಇರೋದ್ರಿಂದ ನನ್ನ ಫೇಸ್ಗೆ ಪರ್ಸನಲ್ ಆಗಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಹಂಗಾಗಿ ಇದು ಒಂದು ಇಯರಿಂಗ್ಸ್ ತಗೊಂಡು, ಇದ್ರಲ್ಲಿ ಕೂಡ ಕಲರ್ ಆಪ್ಷನ್ ಇದೆ, ವೈಟ್ ಇದೆ, ಆಮೇಲೆ ಪಿಂಕ್ ಇತ್ತು, ಪೀಚ್ ಪಿಂಕ್ ಅಂತಾರಲ್ಲ ಆ ತರ ಇತ್ತು, ಅದಾದ್ಮೇಲೆ ಗೋಲ್ಡನ್ ಕಲರ್ ಕೂಡ ಇತ್ತು. ಬಟ್ ನನಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಬೇಕಿತ್ತು ಅಂತ ಹೇಳಿ ಈ ಒಂದು ಇಯರಿಂಗ್ಸ್ ನ ತಗೊಂಡೆ. ಸೊ ಚಾ ಹಣ್ಣದೆ ಅಂತ ನನಗೆ ಅನ್ಸ್ತದೆ, ನಿಮ್ಗೆ ಅನ್ಸ್ತದೆ ಅಂತ ನನಗೆ ಕಮೆಂಟ್ ಮಾಡಿ. ಇದಕ್ಕೆ ಕೊಟ್ಟಿರೋದು ನಾನು 100 rupees. ಸೊ ಸ್ವಲ್ಪ ಹೆವಿ ಇರೋ ಇಯರಿಂಗ್ಸ್ ಆದ್ರೆ 100 rupees ಇರುತ್ತೆ, ಅದಕ್ಕಿಂತ ಕಮ್ಮಿ ಇರೋ ಇಯರಿಂಗ್ಸ್ ಆದ್ರೆ 50 ಸಿಗುತ್ತೆ. ಅದಾದ್ಮೇಲೆ ಇದು ಒಂದು ಇಯರಿಂಗ್ಸ್ ತಗೊಂಡ್ ಬಂದೆ. ಸೊ ಇದು ವೈಟ್, ಒಂದು ಬ್ಲಾಕ್, ಒಂದು ವೈಟ್ ಅಲ್ಲಿ ತಗೊಂಡಿದ್ದೀನಿ. ಇದು ಈಸಿಯಾಗಿ ಪೇರ್ ಮಾಡ್ಬಿಡ್ಬೋದು ಯಾವ್ದೇ ಒಂದು ಕ್ಲಾತ್ ಗಾಗ್ಲಿ. ನಾವು ನಾನು ಹಾಕಿರೋದು ಇವಾಗ ಒಂಥರ ಪರ್ಪಲ್ ಶೇಡೆಡ್ ಕಲರ್ ಡ್ರೆಸ್, ಅದಕ್ಕೂ ಕೂಡ ಇದು ನೀಟಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಈವನ್ ನಾನು ವೈಟ್ ಹಾಕಿದ್ರು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಹಂಗಾಗಿ ನಾನು ಬ್ಲಾಕ್ ಅಂಡ್ ವೈಟ್ ಥೀಮ್ ಎಲ್ಲ ತಗೊಂಡ್ ಬಂದೆ. ಈ ಸಲ ಇದೆರಡೆ ಇಯರಿಂಗ್ಸ್ ಅನ್ನ ತಗೊಂಡಿದ್ದು. ಇಷ್ಟು ಬಂದ್ಬಿಟ್ಟು ನಾನು ದೇವರ ಪಾದ ಮತ್ತೆ ಹಸ್ತನ ತಗೋಬೇಕು ಅಂತ ಹೇಳಿ ಹೋಗಿದ್ದು, ಹ್ಯಾಂಡ್ ಅಂಡ್ ಲೆಗ್ಸ್. ಏನಪ್ಪ ಅಂದ್ರೆ ನನ್ನ ಹತ್ರ ಇದೆ ಆಲ್ರೆಡಿ ಹ್ಯಾಂಡ್ ಅಂಡ್ ಲೆಗ್ಸ್. ನಾನು ಅವಾಗ ಒಂದು 3 years ಬಿಫೋರ್ ತಗೊಂಡಿದ್ದಂಥದ್ದು, ಅವಾಗ ಸ್ವಲ್ಪ ಕಮ್ಮಿನೇ ಕೊಟ್ಟು ತಗೊಂಡೆ, ಸ್ವಲ್ಪ ಫಿಕ್ಸ್ ಇದೆ ತಗೊಳ್ಳೋಣ ನನ್ಗೆ. ಯಾಕೆಂದ್ರೆ ಅವಾಗಿನ್ನ ಸ್ಟಾರ್ಟಿಂಗ್ ನನಗೆ ಅದೆಲ್ಲ ಫಿಕ್ಸ್ ಮಾಡೋದು ಐಡಿಯಾ ಇರಲಿಲ್ಲ. ನೋಡೋಣ, ಅಕಸ್ಮಾತ್ ತಗೊಂಡು ಹೋಗ್ಬಿಟ್ಟು ವೇಸ್ಟ್ ಆಗ್ಬಿಟ್ರೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಾನು ಒಂದು ಅರೌಂಡ್ 150-200 ಅಷ್ಟೇ ಕೊಟ್ಟು ತಗೊಂಡು ಬಂದಿದ್ದೆ. ಬಟ್ ಅದರಲ್ಲಿ ಲೆಗ್ಸ್ ಎಲ್ಲ ಫುಲ್ ಸ್ಟ್ರೈಟು ಮತ್ತೆ ತುಂಬಾ ತಿನ್ನಾಗಿತ್ತು, ಚಿಕ್ಕ ಚಿಕ್ಕದಿತ್ತು. ಹಾಗಾಗಿ ನಾನು ಇವಾಗ ಅದೆಲ್ಲ ಚೆನ್ನಾಗಿ ನಾನು ಫಿಕ್ಸ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ. ಸೊ ಇವಾಗ ಪರ್ಮನೆಂಟ್ ಆಗಿ ಬೇಕಾಗಿರೋದು ಒಂದು ವೀಕ್ ಇತ್ತು ಅಂತೇಳಿ ಒಂದು ಮೈಂಡ್ ಥಾಟ್ ಅಲ್ಲಿ ಇತ್ತು. ಸೊ ಅದನ್ನ ಹುಡುಕ್ತಾ ಇದ್ದೆ ನಾನು, ಅದರಲ್ಲಿ ನನಗೆ ಸಿಕ್ತು. ಸೊ ಇದೊಂದು, ಇದರಲ್ಲಿ ಲೆಗ್ಸ್ ಕೂಡ ಬೆಂಡಿದೆ ಮತ್ತೆ ಥಿಕ್ನೆಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರದ್ದು.
ಸೊ ಪಾದಕ್ಕೆಲ್ಲ ಈ ರೀತಿ ಅವರೇ ಮೆಹಂದಿ ಆ ತರದ ಏನ್ ಬರ್ತಲ್ಲ ಅದನ್ನೆಲ್ಲ ಹಾಕಿದ್ದಾರೆ. ಮತ್ತೆ ಈ ಒಂದು ಗೋಲ್ಡನ್ ಲೇಸ್ ಕೂಡ ಹಾಕಿದ್ದಾರೆ. ಬೇಕಿದ್ರೆ ನಾವು ಹಾಕೊಳ್ಬಹುದು, ಇಲ್ಲ ಅಂದ್ರೆ ಅದನ್ನ ರಿಮೂವ್ ಕೂಡ ಮಾಡಬಹುದು. ನಾನು ದೇವರಿಗೆ ಅಂತಾನೆ ಒಂದು ಆಂಕ್ಲೆಟ್ ಅನ್ನ ನಾನು ಮಿಷನ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ, ಅದು ರಿಸೀವ್ ಆಗಿದ ತಕ್ಷಣ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಈ ತರ ಒಂದು ಇದಕ್ಕೆ ತುಂಬಾ ಅಗ್ಲ ಇರುವಂತ ಆಂಕ್ಲೆಟ್ಸ್ ನ ಗೋಲ್ಡನ್ ಕಲರ್ ಆಂಕ್ಲೆಟ್ಸ್ ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಾನು ಮೀಶೋ ಇಂದ ಒಂದು ಆಂಕ್ಲೆಟ್ ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಅದ್ ಬಂದ್ಮೇಲೆ ರಿಸೀವ್ ಆದ್ಮೇಲೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ಕಾಲ್ ಅಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಇದು ಕೂಡ ಅಷ್ಟೇ, ಆ ಥಿಕ್ನೆಸ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಮತ್ತೆ ಈ ತರ ಬೆಂಡ್ ಆಗಿರೋದಿದ್ರೆ ನಮ್ಗೆ ಯಾವ್ದೇ ರೀತಿ ಕಷ್ಟ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸ್ಟ್ರೈಟ್, ಈವನ್ ನಾವು ಸ್ಟ್ರೈಟ್ ಆಗಿರೋ ಲೆಗ್ಸ್ ತಗೊಂಡ್ಬಿಟ್ರೆ ಆ ಟೈಮಲ್ಲಿ ನಾವು ಒಳಗಡೆ ಬೆಂಡ್ ಮಾಡಿ ಅದನ್ನ ಹೊಲಿಬೇಕು, ತುಂಬಾನೇ ಒಂಥರ ತರ ಆಗ್ಬಿಡತ್ತೆ. ಸೊ ಬಟ್ ನಾವು ನಾರ್ಮಲ್ ಆಗಿದ್ದಾಗ ಯೋಚನೆ ಮಾಡಿ ತಂದ್ಬಿಡ್ತೀವಿ, ಓ ನಾವು ಮಾಡ್ಕೋಬಹುದು ಬಿಡು ಅಂತ ಹೇಳ್ಬಿಟ್ಟು. ಬಟ್ ಹಬ್ಬದ ದಿನ ನಮ್ಗಿರೋ ಟೆನ್ಷನು ಮತ್ತೆ ಬೇರೆ ಬೇರೆ ಕೆಲಸಗಳ ಪ್ರೆಷರ್ ಇರುತ್ತೆ, ಅದೆಲ್ಲ ಇದ್ ಮಾಡಿದಾಗ ಅಪ್ಪ ಕಷ್ಟ ಆಗ್ತಾ ಇದೆ ಆ ತರ ಅನ್ಸುತ್ತೆ. ಸೊ ಇಲ್ಲ ದೇವ್ರನ್ನ ನಾನು ಇವಾಗ ಅದ್ರ ಐಡಿಯಾ ಬಂದಿರೋದ್ರಿಂದ ನನ್ಗೆ ಇವಾಗ ಇದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಇದೆ. ಸೊ ಹಂಗಾಗಿ ತಗೊಂಡಿರೋದು. ಇದು ಬಂದ್ಬಿಟ್ಟು ಆಂಡ್ಸ್, ಸೇಮ್ ಅದೇ ರೀತಿ ಇದೆ ಬಟ್ ಥಿಕ್ನೆಸ್ ಚೆನ್ನಾಗಿದೆ, ಇದು ಥಿಕ್ನೆಸ್ ಚೆನ್ನಾಗಿದೆ. ಜೊತೆಗೆ ಆ ಒಂದು ಈಗ ನನ್ನ ಹತ್ರ ಇದೆಯಲ್ಲ ಅದನ್ನು ಕೂಡ ನಾನೇನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಕೂಡ ಒಂದು ಸೈಡ್ಗೆ ಇವಾಗ ಕಮಲ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಕೈನ ಮಾಡ್ತಾರಲ್ಲ ಸೈಡ್ಗೆ, ಆ ತರ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡಿದ್ದೀನಿ. ನೋಡೋಣ ಅದು ಹಿಂಗೆ ಆಗುತ್ತೆ, ಎಕ್ಸಿಬಿಟ್ ಆಗುತ್ತೆ ಅಂತೇಳಿ. ಸೊ ಈ ಒಂದು ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕೊಟ್ಟಿರೋಂತ ಪ್ರೈಸ್ ಅವ್ರು ಬಂದ್ಬಿಟ್ಟು 800 ಏನೋ ಹೇಳಿದ್ರು, ನಾನು ಲಾಸ್ಟ್ ಪ್ರೈಸ್ 500 ಕೇಳಿದೆ, ನಾನು 400-450 ಇಲ್ಲ ನಾನು ಕೇಳಿಲ್ಲ 500 ಕೇಳಿದೆ. ಸೊ ಬಟ್ ಅವ್ರು ಕೊಡಲ್ಲ ಅಂತ ಹೇಳಿದ್ರು, ಅದಾದ್ಮೇಲೆ ಲಾಸ್ಟ್ ಫೈನಲ್ ಪ್ರೈಸ್ ಬಂದ್ಬಿಟ್ಟು 600 ಕೊಟ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫೇಸ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅನ್ಕೊಂಡು ಹೋಗಿದ್ದು, ಇವಾಗೆಲ್ಲ ಜರ್ಮನ್ ಸಿಲ್ವರ್ ಅಲ್ಲೆಲ್ಲ ಫೇಸ್ ಬರುತ್ತಲ್ಲ, ಸೊ ಅದನ್ನ ತಗೊಂಡ್ ಬರೋಣ ಅಂತೇಳಿ ಒಂದು ಪ್ಲಾನ್ ಇಟ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಫೇಸ್ ಇದೆ, ಬಟ್ ನಾನು ಮೊದಲೇ ಹೇಳ್ದಾಗೆ ನಾನು ಸ್ಟಾರ್ಟಿಂಗ್ ಮಾಡಿದ್ರಿಂದ ನನಗೆ ಅದ್ರದ್ದು ಐಡಿಯಾ ಬೇಕಿತ್ತು ಅಂತೇಳಿ ನಾನು ಕಮ್ಮಿ ಪ್ರೈಸ್ ನಲ್ಲೇನೆ ತಗೊಂಡಿದ್ದೆ. ಸೊ ನಾನು ಅವಾಗ ತಗೊಂಡಿದ್ ಬಂದು 250 rupees ಏನೋ ಕೊಟ್ಟು ತಗೊಂಡಿದ್ದಂಥದ್ದು ಫೇಸ್. ಸೊ ಇವಾಗ ಚೇಂಜ್ ಮಾಡೋಣ, ಯಾಕೆಂದ್ರೆ ನಾನು ಅದನ್ನ ವೈಭವ ಲಕ್ಷ್ಮಿಗೂ ಕೂಡ ಯೂಸ್ ಮಾಡ್ತೀನಲ್ವಾ, ಸೊ ಚೇಂಜ್ ಮಾಡೋಣ ಅಂತೇಳಿ ಅನ್ಕೊಂಡು ನಾನು ಫೇಸ್ ತಗೊಳ್ಳೋದಕ್ಕೆ ಅಂತ ಹೋದೆ. ಫಸ್ಟ್ ನಾನು ಏನು ಈ ಇದನ್ನ ಆಂಡ್ಸ್ ಮತ್ತೆ ಲೆಗ್ಸ್ ತಗೊಂಡಲ್ಲ ಅದೇ ಶಾಪ್ ಅಲ್ಲಿ ಕೇಳಿದೆ. ಸೊ ಅವ್ರು ಒಂದಷ್ಟು ಪ್ರೈಸ್ ಹೇಳಿದ್ರು, ಕಮ್ಮಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನು ನಾನು ಸ್ಟಾರ್ಟಿಂಗ್ ಅದೇ ಅಂಗಡಿಗೆ ಹೋಗಿದ್ರಿಂದ ನಾನು ಇನ್ನ ಇದೇ ಅಲ್ವಾ ರಾಜಾ ಮಾರ್ಕೆಟ್ ಬ್ಯಾಕ್ ಸೈಡ್ ಕುಂಬಾರಪೇಟೆ ಅಥವಾ ಹೊಕ್ಕೆ ರೋಡ್ ಅಂತಾರೆ, ಅಲ್ಲೂ ಕೂಡ ಪೂರ್ತಿ ಇದೇ ಸಿಗುತ್ತೆ. ದೇವ್ರ ಮುಖವಾಡಗಳು ಪ್ರತಿಯೊಂದು ಐಟಮ್ ಅಲ್ಲಿ ಮಹಾಲಕ್ಷ್ಮಿ ರಿಲೇಟೆಡ್ ಸಿಗುತ್ತೆ. ಅಲ್ಲೂ ಒಂದ್ಸಲ ವಿಚಾರಿಸೋಣ, ಯಾಕೆಂದ್ರೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದೇ ಅಂಗಡಿನಲ್ಲಿ ವಿಚಾರಿಸಿ ತಗೊಂಡ್ ಬರೋದು ತಪ್ಪು ನನ್ನ ಪ್ರಕಾರ. ಸೊ ಒಂದ್ 4-5 ಅಂಗಡಿ ವಿಚಾರಿಸಿ ಎಲ್ಲಿ ನಿಮ್ಗೆ ಕಮ್ಮಿ ಅನ್ಸುತ್ತೆ ಮತ್ತೆ ಕ್ವಾಲಿಟಿ ಎಲ್ಲಿ ಚೆನ್ನಾಗಿದೆ ಅನ್ಸುತ್ತೆ ಅದನ್ನ ನೋಡಿ ತಗೊಂಡ್ರೆ ಬೆಟರು. ಸೊ ನಾನು ಕ್ವಾಲಿಟಿ ಕೂಡ ಹುಡುಕ್ತಾ ಇದ್ದೆ, ಕ್ವಾಲಿಟಿ ಚೆನ್ನಾಗಿರ್ಬೇಕು ಮತ್ತೆ ಪ್ರೈಸು ಓಕೆ ಮೀಡಿಯಂ ರೇಂಜ್ ಅಲ್ಲಿ ಇರ್ಬೇಕು ಆ ತರ ಹುಡುಕ್ತಾ ಇದ್ದೆ. ಬಟ್ ಒಳಗಡೆ ಹೋದಾಗ ನನ್ಗೆ ಎಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆತರ ಸಿಗ್ಲೇ ಇಲ್ಲ. ನಾನು ಒಂದು ಆಲ್ಮೋಸ್ಟ್ ಒಂದು 5-6 ಅಂಗಡಿ ಹೋಗಿ ಹುಡುಕ್ತೆ, ಒಂದಂಗಡಿಲಿ ಮಾತ್ರ ನನಗೆ ಫೇಸ್ ತುಂಬಾನೇ ಇಷ್ಟ ಆಯ್ತು. ಬಟ್ ಅದು ಏನು ವಿತೌಟ್ ಡೆಕೋರೇಷನ್ ನನಗೆ ಅದು 1500 rupees ಹೇಳಿದ್ರು, ವಿತೌಟ್ ಏನು ಡೆಕೋರೇಷನ್ ಮಾಡಿರಲ್ಲ ಜಸ್ಟ್ ಫೇಸ್ಗೆ ಅಷ್ಟೇನೆ ಅವರು 1500 ಹೇಳಿದ್ರು. ಬಟ್ ಅದು ನನಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು, ಹಂಗಾಗಿ ನಾನು ಇಲ್ಲ ಬೇಡ. ಇನ್ನೊಂದ್ ಕಡೆ ಸ್ಟಾರ್ಟಿಂಗ್ 450 ಇಂದ ಕೂಡ ಇದೆ, ನಿಮ್ಗೆ ಅದು ಮೆಟಲ್ದು ಬರುತ್ತೆ, 450 ಇಂದ ಇರೋದೆಲ್ಲ ಮೆಟಲ್ದು ಬರುತ್ತೆ. ಸೊ ನನಗೇನೋ ಅಷ್ಟು ಎಲ್ಲೂ ಕೂಡ ಒಂದ್ ಅಂಗಡಿಲಿ ನಾನು ಹಂಗು ಆ ಫೇಸ್ ನ ತಗೊಂಡು ಡೆಕೋರೇಷನ್ ಮಾಡ್ಸೋಣ ಅದು ಫೇಸಿಗೆ ಬಂದ್ಬಿಟ್ಟು ಅವರು 450 ಏನೋ ಹೇಳಿದ್ರು. ಮತ್ತೆ ಅದು ಸೆಟ್ ಅವರೇ ಕೊಡ್ತಾರೆ, ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊ, ಅದು ಕೂಡ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಇರುತ್ತೆ, 400-500-600-800 ಆ ತರ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ನೋಡಿ ನಾವು ಮಾಡಿಸ್ಕೊಳ್ಬಹುದು. ನನ್ಗೆ ಏನಂದ್ರೆ ಒಂದಿಷ್ಟು ಆಂಟಿಕ್ ಅಲ್ಲಿ ಮಾಡ್ಸೋಣ ಅಂತೇಳಿ ಅನ್ಕೊಂಡು ಓಪನ್ ಮಾಡಿಸ್ದೆ. ಬಟ್ ಅದಾದ್ಮೇಲೆ ಫೇಸ್ ಅವರು ಕವರ್ ಇಂದ ಈಚೆ ರಿಮೂವ್ ಮಾಡಿದ ತಕ್ಷಣ ಆ ಪೇಂಟ್ ಏನ್ ಮಾಡಿದ್ರು ಅದೆಲ್ಲ ಎದ್ದು ಎದ್ದು ಬರ್ತಾ ಇತ್ತು. ನನ್ಗದು ಒಂಥರ ಇಷ್ಟ ಆಗ್ಲಿಲ್ಲ, ಯಾಕೆಂದ್ರೆ ನಾವು ತಗೊಂಡ್ ಬಂದು ನಾವು ಒಂದೇ ರಿದಮ್ ಅಲ್ಲಿ ಮಾಡ್ತೀವಿ ಅಂತಾನು ಹೇಳಕ್ಕಾಗಲ್ಲ, ಏನಾದ್ರೂ ಟಚ್ ಆಗುತ್ತೆ ಇದಾಗುತ್ತೆ ಅನ್ನೋ ಒಂದ್ ಭಯ ಇರುತ್ತೆ. ಹಂಗಾಗಿ ಅಲ್ಲೆಲ್ಲೂ ತಗೊಳ್ಳಿಲ್ಲ. ಮತ್ತೆ ನಾನು ಏನು ಆಂಡ್ಸ್ ಲೆಗ್ಸ್ ತಗೊಂಡಿದ್ದ ಅದೇ ಶಾಪ್ ಗೆ ಬಂದು ಮತ್ತೆ ಅವ್ರ ಹತ್ರ ಮಾತಾಡಿ ನಾನು ಒಂದು ಇದಕ್ಕೆ ಬಂದ್ಬಿಟ್ಟು ಒಂದು ಪ್ರೈಸಿಗೆ ಬಂದು ನಾನು ಈ ಒಂದು ಮುಖವಾಡ ತಗೊಂಡ್ ಬಂದಿದ್ದೀನಿ. ಸೊ ದೇವರ ಮುಖವಾಡ ಇದು ಕೂಡ ಆ ಜರ್ಮನ್ ಸಿಲ್ವರ್ ಅಲ್ಲಿ ಮಾಡಿರುವಂತದ್ದು ಮುಖವಾಡ.
ಪ್ಲಸ್ ಏನಂತ ಅಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಅವರೇ ಎಲ್ಲ ಡೆಕೋರೇಷನ್ ಮಾಡಿಟ್ಟಿದ್ರು. ಆ ಡೆಕೋರೇಷನ್ ಏನ್ ಗೊತ್ತಾ, ಕೆಲವೊಂದರಲ್ಲಿ ಸ್ಟೋನ್ ಅಲ್ಲಿ ಮಾಡಿಟ್ಟಿರ್ತಾರೆ, ಬಟ್ ನಂಗೆ ಅದು ಸ್ಟೋನ್ ಡೆಕೋರೇಷನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ನನಗೆ ಇಷ್ಟ ಆಗಿದ್ದು ಬಂದು ಇದು. ಇದಕ್ಕೆ ಏನಕ್ಕೆ ಇಷ್ಟ ಆಯ್ತು ನನಗೆ ಅಂದ್ರೆ, ಈ ಫೇಸ್ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಫೇಸ್. ಜೊತೆಗೆ ಅವ್ರು ಮಾಡಿರೋ ಅಲಂಕಾರ ಏನಿದೆಲ್ಲ, ಇದೆಲ್ಲ ರೂಬಿ ಮತ್ತೆ ಏನ್ ಹೇಳ್ತಾರೆ ಇದಕ್ಕೆ ಎಮರಾಲ್ಡ್, ರೂಬಿ ಎಮರಾಲ್ಡ್ ಅಲ್ಲಿ. ಸೊ ಒಂದು ತಿಲಕ ಮತ್ತೆ ಮೂಗ್ಬೆಟ್ಟು, ಕಿವಿಗೆ ಇಟ್ಟಿರೋದು ಮತ್ತೆ ಓಲೆ ನೆಕ್ಲೆಸ್, ಪ್ರತಿ ಒಂದು ಕೂಡ ಅವರು ರೂಬಿ ಮತ್ತೆ ಎಮರಾಲ್ಡ್ ಅಲ್ಲಿ ಮಾಡಿರುವಂತದ್ದು. ಅದು ಕೂಡ ಒಳ್ಳೆ ಕ್ವಾಲಿಟಿ ರೂಬಿ ಮತ್ತೆ ಎಮರಾಲ್ಡ್. ಮತ್ತೆ ಫೇಸ್ದು ಅಲಂಕಾರ ಅಂದ್ರೆ ಏನ್ ಹೇಳ್ತಾರೆ, ಅಂದ ರೂಪ ಏನ್ ಹೇಳ್ತಾರೆ, ಅದು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ, ಸೊ ನನ್ನ ದೃಷ್ಟಿನೇ ಆಗುತ್ತೆ ದೇವರಿಗೆ. ಅಷ್ಟು ಕ್ಯೂಟ್ ಆಗಿ ಒಂದು ನೋಡ್ಬೋದು, ಒಂದು ಲಿಪ್ ಶೇಪ್ ಇಂದ ಹಿಡಿದು ಒಂದು ಕಣ್ಣಿನ ಶೇಪ್, ಒಂದು ಐಬ್ರೋ ಶೇಪ್ ಇರ್ಬೋದು, ಅದು ಅಷ್ಟು ಕ್ಯೂಟ್ ಆಗಿತ್ತು. ಸೊ ಅದೊಂದು ಮತ್ತೆ ವೆಯ್ಟ್ ಕೂಡ ಇದೆ ಇದು. ಸೊ ವೆಯ್ಟ್ ಕೂಡ ಇದೆ ಇದು, ವೆಯ್ಟ್ ಕೂಡ ಇದೆ ಇದು. ಹಂಗಾಗಿ ಆ ಕಿರೀಟ ಏನಿದೆ ಅದು ಕೂಡ ಗೋಲ್ಡನ್ ಅಲ್ಲಿ ಇದೆ, ಪಾಲಿಶ್ ಮಾಡಿದ್ದಾರೆ ಗೋಲ್ಡನ್ ಕಲರ್ ಪಾಲಿಶ್. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ನಾವು ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು ಗೋಲ್ಡ್ ಕಿರೀಟ ಹಾಕಿದಾಗೆ, ಮತ್ತೆ ಕತ್ತಲಿ ಗೋಲ್ಡ್ ನೆಕ್ಲೆಸ್, ಆ ಇಯರ್ ರಿಂಗ್ಸ್, ಆ ಮೂಗ್ಬೆಟ್ಟು, ಆ ಒಂದಿದು ತಿಲಕ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರು ಅಂದ್ರೆ, ನಿಜವಾಗ್ಲೂ ನನ್ ತುಂಬಾನೇ ಖುಷಿ ಆಯ್ತು ದೇವ್ರು ನೋಡಿ. ಸೊ ಹಂಗಾಗಿ ನಾನು ಇದನ್ನೇ ತಗೊಂಡ್ ಬಂದೆ. ಇದಕ್ಕೆ ನಾನ್ ಕೊಟ್ಟಿರುವಂತ ಪ್ರೈಸ್ ಬಂದ್ಬಿಟ್ಟು 1200. ಅವರು ಫಸ್ಟ್ 1800 ಏನೋ ಹೇಳಿದ್ರು, ಸೊ ಲಾಸ್ಟ್ ಫೈನಲ್ ಪ್ರೈಸ್ ಬಂದು 1200 ಕೊಟ್ಟು ತಗೊಂಡ್ ಬಂದಿದೀನಿ. ಸೊ ತುಂಬಾ ಚೆನ್ನಾಗಿದೆ, ತುಂಬಾನೇ ಮುದ್ದಾಗಿದೆ. ಗೊತ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಾ ಇದೆ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೇವರು. ಸೊ ಅದಾದ್ಮೇಲೆ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇದೆ, ಇದು ಬಂದ್ಬಿಟ್ಟು ಜರ್ಮನ್ ಸಿಲ್ವರ್ ಅಲ್ಲಿ ಮಾಡಿರುವಂತದ್ದು. ಮತ್ತೆ ಈ ತರ ಸೈಡ್ ಅಲ್ಲಿ ಈ ತರ ಇದು ರೌಂಡ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ದಾರ ಕಟ್ಬಿಟ್ಟು ನಾವು ತೆಂಗಿನಕಾಯಿಗೆ ಕಟ್ಕೊಳ್ಳುವಂತದ್ದು. ಎಷ್ಟು ಚೆನ್ನಾಗಿ ನಂದೇ ಜಾಸ್ತಿ ನೋಡ್ತಾ ಇದ್ರೆ ನಂದೇ ದೃಷ್ಟಿ ಆಗ್ಬಿಡತ್ತೆ ನಂದೇ ಅವ್ರಿಗೆ. ಸೊ ನನಗೆ ಸಿಲ್ವರ್ ಅಲ್ಲಿ ತಗೊಳ್ಳೋ ಅಂತ ಪ್ಲಾನ್ ಕೂಡ ಇದೆ, ಬಟ್ ಸಿಲ್ವರ್ ಅಲ್ಲಿ ತಗೊಂಡ್ರೆ ಆ ತರ ಚಾನ್ಸ್ ನನಗೆ ಸಿಕ್ಕಿದ್ರೆ ಖಂಡಿತ ನಾನು ಇದೇ ಅಲಂಕಾರನ ದೇವರಿಗೆ ಮಾಡಿಸ್ತೀನಿ ಅವಾಗ ಸಿಲ್ವರ್ ಅಲ್ಲಿ ತಗೊಂಡಾಗ. ಹಂಗಾಗಿ ನಾನು ಇದನ್ನೆಲ್ಲ ಒಂದು ಬಾಕ್ಸ್ ಕೂಡ ತಗೊಂಡ್ ಬರೋದಕ್ಕೆ ಅಂತೇಳಿ ಪ್ಲಾನ್ ಇತ್ತು, ಬಟ್ ಹೇಳ ಅದು ಕಾಲ್ ಬಟ್ ಹೇಳಿದಂಗೆ ಕಾಲ್ ಇಡೋಕ್ಕೂ ಕೂಡ ಜಾಗ ಇರ್ಲಿಲ್ಲ ನನಗೆ. ಇದಿಷ್ಟೇ ನಾವು ಪರ್ಚೇಸ್ ಮಾಡೋ ಅಷ್ಟು ಆಲ್ಮೋಸ್ಟ್ ಒಂದು 6:00 ಆ ತರ ಆಗ್ಬಿಟ್ಟಿತ್ತು. ಇಲ್ಲ ಹೊರಪಡೋಣ ಮನೆಗೆ, ಇದು ಹೆಂಗು ಬಾಕ್ಸ್ ಅಂದ್ರೆ ಇಲ್ಲಿ ನಿಯರೆಸ್ಟ್ ಯಾವ್ದಾದ್ರು ಸೇಲ್ ಗಳಲ್ಲಿ ಹಾಕಿರ್ತಾರಲ್ಲ ಅಲ್ಲಿ ಹೋಗಿ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿಲ್ಲ. ಸೊ ಹಂಗಾಗಿ ನಾನು ತಗೊಂಡ್ ಬಂದಿದ್ದು ಇಲ್ಲಿ ದೇವ್ರನ್ನ ಅಲ್ಲಿ ಇಟ್ಬಿಡ್ತೀನಿ. ಇದನ್ನ ಬೇರೆ ನಾನು ಬೇರೆ ವಿಡಿಯೋನೇ ಮಾಡಿ ಹಾಕೋಣ ಅನ್ಕೊಂಡಿದ್ದೆ, ಬಟ್ ಇವಾಗ ಹಬ್ಬ ನಿಯರೆಸ್ಟ್ ಇರೋದ್ರಿಂದ ನಮ್ಮ ಮನೆ ಕ್ಲೀನಿಂಗ್ ಇದೆ, ಪ್ಲಸ್ ಅದು ಇದು ಅಂಟುಮುಟ್ಟು ಅವಾಗವಾಗ ತೆಗೆದು ಇಳಿದು ತೆಗೆದು ಇಟ್ಟು ಮಾಡಬಾರ್ದು. ನಾನು ಒಂದೇ ಸಲ ಹೀಗೆಗೂ ಎತ್ತಿಟ್ಟಿಲ್ವಲ್ಲ, ಎತ್ತಿಡಕ್ ಮುಂಚೆ ನಾನು ಎಲ್ಲ ಇದು ಮಾಡಬೇಡ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತಾ ಇರುವಂತದ್ದು. ಸೊ ಶೇರ್ ಮಾಡ್ಬಿಟ್ಟು ಒಟ್ಟಿಗೆ ಎಲ್ಲ ಎತ್ತಿಕ್ಬಿಡ್ತೀನಿ, ನಾ ಮುಟ್ಟಕ್ ಹೋಗಲ್ಲ, ಟಚ್ ಮಾಡಕ್ ಹೋಗಲ್ಲ. ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತಂದಿರೋದು ಬೆಲ್ಸ್. ಸೊ ಇದರಲ್ಲಿ ಸ್ವಲ್ಪ ಮೋಸ ಆಯ್ತು ಅಂತ ನನಗೆ ಅನಿಸ್ತು. ಯಾಕೆಂತ ಹೇಳಿದ್ರೆ ನಾನು ಫಸ್ಟ್ ಹೋಗಿದ್ದು ವೆನ್ಯೂ ರೋಡ್ ಅಲ್ಲೇ ಹೋದೆ, ಅಲ್ಲಿ ಒಂದ್ ಡಜನೇ ತಗೊಳ್ಬೇಕು ಅಂತ ಹೇಳಿದ್ರು ಈ ತರದ್ದು ಬೆಲ್ಗಳು. ಸೊ ನಾನೇನು ಹಾರಗಳು ಮಾಡ್ತಾ ಇದ್ದೀನಿ ಅದಕ್ಕೆ ಹಾಕೋದಕ್ಕೆ ಅಂತ ಒಂದ್ ಡಜನ್ ಬೆಲ್ಗೆ ಇದು 180 rupees ಹೇಳಿದ್ರು ಅವರು, 1 rupee ಕಮ್ಮಿ ಇಲ್ಲ ಅಂತ. ಬಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಮೆಟ್ರೋ ಸ್ಟೇಷನ್ ಬಂದಾಗ ಸೇಮ್ ಇದಕ್ಕಿಂತ ದೊಡ್ಡದು 1 piece 10 rupees ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡದಾಗಿತ್ತದು, ಇದಕ್ಕಿಂತ ಒಂದ್ 2 size ದೊಡ್ಡದಿತ್ತು. ಇಷ್ಟಿತ್ತು ಅದು. ಲಾಸ್ಟ್ ಅಲ್ಲಿ ನಾನು ಒಂದು ಹಾರಗಳೆಲ್ಲ ಇರೋದು ತೋರಿಸಿದೀನಿ, ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲೇ ಬರುತ್ತೆ ಆ ಶಾಪ್. ಇದು ಅದಕ್ಕೆ 10 rupees ಒಂದ್ ಅಂತ ಹೇಳಿದ್ರು, ನಂಗೆ ತುಂಬಾ ಬೇಜಾರಾಯ್ತು. 180 rupees ಅಂದ್ರೆ ಇನ್ನ 6 pieces ಎಕ್ಸ್ಟ್ರಾ ಬರ್ತಾ ಇತ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು, ಅದು ದೊಡ್ಡ ಸೈಜು. ಸೊ ಅಲ್ಲಿ ನಾನು ಹೋಗಿದ್ನಲ್ವ ಹೇಗೂ ಕೇಳ್ದೆ ಅಂದ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಬೆಲ್ಸ್ ನ ನಾನು 6 ತಗೊಂಡೆ. ಇದ್ ಬಂದ್ಬಿಟ್ಟು 7 rupees. ಸೊ ಟೋಟಲ್ 6 ತಗೊಂಡಿರೋದಕ್ಕೆ 40 rupees ಕೊಟ್ಟೆ ನಾನು. ಸೊ ಹಂಗಾಗಿ ನಾನು ಅದಕ್ಕೋಸ್ಕರ ಅಂತಾನೆ ನಾನು ಒಂದೇ ಶಾಪ್ ಅಲ್ಲಿ ಕೇಳಿದ ತಕ್ಷಣ ತಗೊಳ್ಳೋದಿಲ್ಲ, ಒಂದ್ 2-3 ಶಾಪ್ ಅಲ್ಲಿ ಕೇಳಿ ವಿಚಾರಿಸಿ ನಾನು ತಗೊಳ್ಳೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈ ರೀತಿ ನಾವು ಕೂಡ ಇವಾಗ ಗೊತ್ತಾಯ್ತಲ್ವಾ ಯಾವ ಪ್ರೈಸ್ ಎಲ್ಲಿ ಸಿಗುತ್ತೆ ಅಂತ, ಅಲ್ಲೇ ಹೋಗಿ ತಗೊಳ್ಬಹುದು ನಾವು. ಒಂದ್ಸಲ ನಾವು ಇಡುವಿದ್ರೆ ಬ್ಯಾಂಗಲ್ ತಗೊಂಡ್ಬಂದೆ ಅರ್ಶನ ಕುಂಕುಮ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು
ಅರ್ಶನ ಕುಂಕುಮ ಕೊಡೋದಕ್ಕೆ ಅಂತೇಳಿ ಬ್ಯಾಂಗಲ್ಸ್ ನ ತಗೊಂಡ್ ಬಂದಿದ್ದೀನಿ. ಇದನ್ನ ನಾನ್ ತಗೊಂಡಿರೋದು ಬಂದ್ಬಿಟ್ಟು 2.8 ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು 2.6 ಆ ತರ ಎಲ್ಲ ತಗೊಳ್ತೀವಿ ಅಂದ್ರೆ ಅಲ್ಲಿ ಒಂದ್ ಸೈಜ್ ಚಿಕ್ಕದೇ ಸಿಗುತ್ತೆ ನಮಗೆ. 2.6 ತಗೊಂಡ್ರೆ 2.4 ಆ ತರ ಕೊಟ್ಬಿಟ್ಟಿರ್ತಾರೆ. ಬಟ್ ನಾವು ಇನ್ನೊಬ್ರಿಗೆ ಅರ್ಶನ ಕುಂಕುಮ ಕೊಟ್ಟಾಗ ಅವ್ರು ಹಾಕೊಳ್ಳೋ ತರ ಇರ್ಬೇಕು ನನಗೆ. ಅದೊಂದು ಇದಕ್ಕೆ ನಾನು ತಗೊಂಡಿದ್ದಂಥದ್ದು. ಇದನ್ನೇ ನಾನು ಓಪನ್ ಮಾಡಿ ತೋರಿಸಲ್ಲ. ಇದು ಒಂಥರ ಕಲರ್ ಕಲರ್ ಇತ್ತು. ಈ ತರ ನಾಲ್ಕು ಕಲರ್ ಇದೆ, ಗ್ರೀನ್, ರೆಡ್, ಆಮೇಲೆ ಇನ್ನೆರಡು ಕಲರ್ ಇದೆ, ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿ ಗ್ರೀನ್ ರೆಡ್ ಮಾತ್ರ ಕಾಣಿಸ್ತಾ ಇದೆ. ಸೊ ಗ್ರೀನ್ ರೆಡ್ ಈ ತರ ಬ್ಯಾಂಗಲ್ ತಗೊಂಡೆ. ಸೊ ಇದನ್ನ ಅವರು 280 rupees ಏನೋ ಹೇಳಿದ್ರು, 2.8 ಸೈಜ್ ಇರೋದ್ರಿಂದ. ಆಮೇಲೆ ಬಾರ್ಗೇನ್ ಮಾಡಿದ್ದಕ್ಕೆ ನಮಗೆ 250 rupees ಮಾಡಿಕೊಟ್ರು. ರೆಗ್ಯುಲರ್ ಆಗಿ ನಾನು ಅವ್ರ ಹತ್ರ ಬ್ಯಾಂಗಲ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು 250 rupees ಮಾಡಿಕೊಟ್ರು. ಇನ್ನೊಂದು ಏನಪ್ಪ ತಗೊಂಡ್ ಬಂದೆ ಅಂತ ಹೇಳಿದ್ರೆ, ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್, ಅನ್ಕೊಂಡು ಹೋಗಿರ್ಲಿಲ್ಲ, ಕನ್ಫರ್ಮ್ ಕೂಡ ಇರಲಿಲ್ಲ. ಸೊ ಜಸ್ಟ್ ಹೋಗಿದ್ದಷ್ಟೇ ನಾನು ಫಸ್ಟ್ ಹೇಳಿದಾಗೆ ಮೇಘನಾಗೆ ಸ್ಯಾರಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಶ್ರೀನಿಧಿ ಸಿಲ್ಕ್ಸ್ಗೆ. ಸೊ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ನಾನು ಕೂಡ ತುಂಬಾ ದಿನದಿಂದ ಅನ್ಕೊಂಡಿದ್ದೆ, ನನ್ನ ಒಂದು ಪರ್ಸನಲ್ ಒಂದು ಆಸೆ ಅಂತಾನೆ ಹೇಳ್ಬೋದು, ತುಂಬಾ ದಿನಗಳ ಆಸೆ, ನಾನೊಂದು ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ತಗೊಳ್ಬೇಕಂತ. ಸೊ ಜಸ್ಟ್ ನೋಡಿದೆ ಅಷ್ಟೇ ಎಷ್ಟಿರ್ಬೋದು ಪ್ರೈಸ್. ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಮೇ ಬಿ 5 above ಅಂತ ಅನ್ಕೊಳ್ತೀನಿ. ಸೊ 5000 above ಇದೆ ಸ್ಟಾರ್ಟಿಂಗ್ ರೇಂಜ್ ಬಂದು. ಆ ತರ ನೋಡ್ತಾ ಇದ್ದೆ, ಸ್ಟಾರ್ಟಿಂಗ್ ಗ್ರಾಮ್ಸ್ ಇಂದ ಕೂಡ ನೋಡಿದೆ, ಬಟ್ 60-70 grams ಎಲ್ಲ ತೋರಿಸಿದ್ರು ಅವರು. ಸ್ವಲ್ಪ ತೆಳು ಅನ್ಸೋದು, ನಾವು ಅದು ಗ್ರಾಮ್ಸ್ ಮೇಲೆ ಹೋಗಿ ಹೋಗುತ್ತೆ. ಏನೇ ಆದ್ರೂ ಪ್ಯೂರ್ ರೇಷ್ಮೆ, ರೇಷ್ಮೆನೇ ಅಲ್ವಾ, 60 grams ಆದ್ರೂ ಸರಿ, 70 ಆದ್ರೂ ಸರಿ. ಸೊ ನೋಡ್ತಾ ಇದ್ದೆ ನಾನು, ಅದರಲ್ಲಿ ನಾನು ತುಂಬಾ ಒಂದು ಇಮ್ಯಾಜಿನೇಷನ್ ಮಾಡಿಟ್ಕೊಂಡಿದ್ದೆ ಈ ಒಂದು ಕಲರ್ ಕಾಂಬಿನೇಷನ್ ನ ತಗೊಳ್ಬೇಕು, ತಗೊಂಡ್ರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಲಿ ಅಂತೇಳಿ ಅದೇ ಒಂದು ಕಾಂಬಿನೇಷನ್ ನನಗೆ ಸಿಕ್ತು. ಸೊ ಹಾಗಾಗಿ ಖುಷಿಯಾಗಿ ನಾನು ಆ ಒಂದು ಸ್ಯಾರಿನ ತಗೊಂಡ್ ಬಂದಿದ್ದೀನಿ. ಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ನಾನು ಸೀರೆ ತಗೊಂಡ್ ಬಂದೆ ಅಂತೇಳಿ ತೋರಿಸ್ದೆ, ಬಟ್ ಅದು ಸರಿಗೂ ನನಗೆ ಒಂದಷ್ಟು ಡಿಸಪಾಯಿಂಟ್ ಆಗಿತ್ತು ಆ ಟೈಮಲ್ಲಿ. ಅದೊಂದು ಮೈಂಡಲ್ಲಿ ನನಗೆ ಕುತ್ಕೊಂಡ್ಬಿಟ್ಟಿತ್ತು, ಕೊರಿತಾ ಇತ್ತು, ಈ ತರ ಡಿಸಪಾಯಿಂಟ್ ಆಯ್ತಲ್ಲ ದೇವ್ರಿಗೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಆ ತರ ಅನ್ಕೊಂಡಿದ್ದು. ಕಡೆಗೆ ಇದು ಇಲ್ಲ ತಗೊಳ್ಳೋಣ ಅಂತೇಳಿ ಒಂದು ಮನ್ಸ್ ಮಾಡಿ ನಾನು ತಗೊಂಡ್ ಬಂದಿದ್ದೀನಿ ಶ್ರೀನಿಧಿ ಸಿಲ್ಕ್ಸ್ ಅಲ್ಲಿ. ಸೊ ಈ ವರ್ಷ ಮಹಾಲಕ್ಷ್ಮಿ ಹಬ್ಬದ ಸೀರೆ ಇದು ಫೈನಲೈಸ್ ಆಗಿದೆ. ಇವಾಗ ಇದು ತಗೊಂಡಿದ್ದು ನಾವು ಶ್ರೀನಿಧಿ ಸಿಲ್ಕ್ಸ್, ಗೊತ್ತಿರುತ್ತೆ ನಿಮಗೆಲ್ಲ. ನಾನ್ ತಗೊಂಡಿರೋಂತ ಕಲರ್ ಕಾಂಬಿನೇಷನ್ ಇದು. ಇಲ್ಲಿ ಲೈಟ್ ಕಲರ್ಸ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೈಸೂರ್ ಸಿಲ್ಕ್ ಅಲ್ಲಿ, ಕ್ರೇಪ್ ಸಿಲ್ಕ್ ಅಲ್ಲಿ. ಬಟ್ ನನಗೆ ಲೈಟ್ ಕಲರ್ ಕಾಂಬಿನೇಷನ್ ಸೂಟ್ ಆಗಲ್ಲ, ಯಾಕೆಂದ್ರೆ ಬೇಗ ನಾನು ಗಲೀಜು ಮಾಡ್ಕೊಂಡ್ಬಿಡ್ತೀನಿ. ಗಲೀಜ್ ಅನ್ನೋದಕ್ಕಿಂತ ನನಗೆ ಒಂಥರ ಡಿಸ್ಕಂಫರ್ಟೇಬಲ್ ಇರುತ್ತೆ, ಅದು ಕಂಫರ್ಟಬಲ್ ಆಗಿ ಇರಲ್ಲ ನನಗೆ. ಎಲ್ಲಿ ಕುತ್ಕೊಳ್ಳೋಕ್ಕೂ ಎಲ್ಲಿ ಇದು ಮಾಡೋದಕ್ಕೂ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಡಾರ್ಕ್ ಕಲರ್ಸ್ನೇ ತಗೊಂಡಿರುವಂಥದ್ದು. ಸೊ ನಾನು ತಗೊಂಡಿರುವಂಥ ಕಾಂಬಿನೇಷನ್ ಬಂದ್ಬಿಟ್ಟು ಪರ್ಪಲ್ಗೆ ಬ್ಲೂ, ಬ್ಲೂ ಅನ್ನೋದಕ್ಕಿಂತ ಇದು ಒಂಥರ ರಾಮ ಗ್ರೀನ್ ಕಲರ್ ಇದೆ. ಸೊ ಇದು ಬಂದ್ಬಿಟ್ಟು 80 grams ಥಿಕ್ನೆಸ್ ಇರುವಂತ ಸ್ಯಾರಿ. ಸೊ ಇದರದ್ದು ಪ್ರೈಸ್ ಬಂದ್ಬಿಟ್ಟು 8,140 rupees. ಅದು ಡಿಸ್ಕೌಂಟ್ ಹೋಗಿ ನಮಗೆ 7,330 rupees ಆಗತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಯೂಟ್ಯೂಬ್ ಕಡೆಯಿಂದ ಹೋಗಿದೀವಿ ಅಂದ್ರೆ ಎಕ್ಸ್ಟ್ರಾ 10% ನಮಗೆ ಡಿಸ್ಕೌಂಟ್ ಕೊಡ್ತಾರೆ. ಇವ್ರದ್ದೊಂದು ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ, ಆ ಒಂದು ಚಾನಲ್ ಮುಖಾಂತರ ನಾವು ನೋಡಿ ಹೋಗಿದೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಇರುತ್ತೆ. ಅದು ಆದ್ರೆ ಅದು ಎಲ್ಲಾ ಸ್ಯಾರಿಗಳಿಗೂ ಇದಾಗಲ್ಲ, ಆಡ್ ಆಗಲ್ಲ. ಯಾಕೆಂದ್ರೆ ಕೆಲವೊಂದು ಅವರು ಆಲ್ರೆಡಿ ಆಫರ್ ಅಲ್ಲಿ ಕೊಟ್ಟಿರ್ತಾರೆ, 50%, 40% ಆಫ್ ಎಲ್ಲ ಇರುತ್ತೆ ಅದು ಸ್ಯಾರಿ, ಹಂಗಾಗಿ ಅದಕ್ಕಿನ್ನು ಅವರು ಕೊಡೋದಿಲ್ಲ. ಸೊ ಕೆಲವೊಂದು ಸಾರಿಗೆ 10% ಅಡಿಷನಲ್ ಡಿಸ್ಕೌಂಟ್ ಯೂಟ್ಯೂಬ್ ಕಡೆಯಿಂದ ಹೋದ್ರೆ ಸಿಗುತ್ತೆ. ಸೊ ಅದೇ ರೀತಿ ಇದು 7,330 rupees ಇರೋದು ನನಗೆ ಯೂಟ್ಯೂಬ್ ಕಡೆಯಿಂದ ಹೋಗಿರೋದಕ್ಕೆ ಅಡಿಷನಲ್ 10% ಡಿಸ್ಕೌಂಟ್ ಆಗಿ 6,600 rupees ಆಯ್ತು. ಸೊ ಟೋಟಲ್ ನಾನು ಕೊಟ್ಟಿರುವಂತದ್ದು 6,600. ಸೊ ಸೇಫ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಅವರು. ಈ ಒಂದು ಕಲರ್ ಕಾಂಬಿನೇಷನ್ ಇರುವಂತ ಸ್ಯಾರಿನ ನಾನು ತಗೊಂಡ್ ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ವಿಡಿಯೋದಲ್ಲಿ ಇದು ಬಂದ್ಬಿಟ್ಟು ನೆವಿ ಬ್ಲೂ ತರ ಕಾಣ್ತಾ ಇದೆ, ಬಟ್ ಆಕ್ಚುಲಿ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್, ಪರ್ಪಲ್ ಮತ್ತೆ ರಾಮ ಗ್ರೀನ್ ಅವ್ರ ಬ್ಲೂ ಆ ತರ ಅನ್ಕೊಳ್ತೀನಿ. ಬ್ಲೌಸು ಮತ್ತೆ ಸೆರಗು ಇದೇ ರೀತಿ ಇದೆ. ಸೆರಗಲ್ಲಿ ಒಂದೊಂದು ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ಬೋದು ಈ ರೀತಿ.
ಮಧ್ಯ ಮಧ್ಯೆ ಲೈನ್ಸ್ ಕೂಡ ಇದೆ ಈ ತರ. ನಾನು ಪೂರ್ತಿ ಓಪನ್ ಮಾಡೋದೇ ಇಲ್ಲ, ಯಾಕೆಂದ್ರೆ ನಾನೆಲ್ಲ ಈ ಸ್ಯಾರಿನ ಅಲ್ಲೇ ಓಪನ್ ಮಾಡಿ ನೋಡಿ ತಗೊಂಡ್ ಬಂದಿರೋದ್ರಿಂದ ನಾನು ಹಬ್ಬ ಬರೋವರೆಗೂ ಪೂರ್ತಿ ಓಪನ್ ಮಾಡಲ್ಲ. ಯಾಕೆಂದ್ರೆ ಗೊತ್ತಿದೆ ನಿಮ್ಗೆ, ನಾನು ಒಂದ್ಸಲ ಅದು ಓಪನ್ ಮಾಡ್ಬಿಟ್ಟೆ ಅಂದ್ರೆ ಪೂರ್ತಿ ಎಲ್ಲ ಹರಡ್ಕೊಂಡ್ಬಿಡುತ್ತೆ, ಬಟ್ ನಾನು ಮತ್ತೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಸೊ ನನ್ನ ತುಂಬಾ ದಿನದ ಆಸೆ ಕನಸು ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ. ಕವರಲ್ಲಿ ಹಾಕಿಟ್ಬಿಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ನಾನು ಇದನ್ನ ತೆಗಿಯೋದು, ಅದಕ್ಕೋಸ್ಕರ ಅಂತಾನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ತೆಗಿಯೋದು ಕಷ್ಟ ಇಲ್ಲ ಎತ್ತಿಟ್ಬಿಟ್ರೆ. ಸೊ ಹೆಂಗಿದೆ ಸ್ಯಾರಿ ಕಾಂಬಿನೇಷನ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಸೊ ಈಗೆಲ್ಲ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿರೋದೇ ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಕೂಡ. ಈ ಕಾಂಬಿನೇಷನ್ ನೋಡಿದ ತಕ್ಷಣ ನಾನು ಇನ್ಯಾವ ಸೀರೆನು ನೋಡಿಲ್ಲ, ವಿತಿನ್ 5 ಮಿನಿಟ್ಸ್ ಅಲ್ಲಿ ನನ್ನ ಸ್ಯಾರಿ ಸೆಲೆಕ್ಷನ್ ಆಗ್ಬಿಡ್ತು. ಸೊ ಅವ್ರು ಒಂದಷ್ಟು ಕಾಂಬಿನೇಷನ್ ತೋರಿಸಿದ್ರು, ಅದರಲ್ಲಿ ಒಂದು 3-4 ಕಲರ್ ಎತ್ತಿಟ್ಕೊಂಡಿದೆ ಡಾರ್ಕ್ ಕಲರ್ಸ್ ಏನೇ, ಬಟ್ ಈಗ ಯಾವಾಗ ಈ ಕಲರ್ ಅನ್ನ ತೋರಿಸಿದ್ರು ಇನ್ನ ಇನ್ಯಾವುದು ನನ್ನ ಆಪ್ಷನ್ನೇ ನಾನು ಕೇಳಿಲ್ಲ ಅವ್ರನ್ನ, ಇದನ್ನ ಫೈನಲೈಸ್ ಮಾಡಿ ಎತ್ತಿಡ್ಸ್ಬಿಟ್ಟೆ ನಾನು ಅಷ್ಟೇ. ಸೊ ಈ ಒಂದು ಸ್ಯಾರಿನ ನಾನು ತಗೊಂಡಿದ್ದೀನಿ. ಬೇಗನ ಫಸ್ಟ್ ಸ್ಯಾರಿ ತಗೊಂಡಿದ್ದೆ ಅಂತಲ್ಲ, ಅವಳು ಪ್ಯೂರ್ ಕಂಚಿ ಸ್ಯಾರಿನಲ್ಲೇ ತಗೊಂಡ್ಲು. ತಗೊಂಡಾಗ ಅವರು ವಿಡಿಯೋದಲ್ಲೇ ಕೂಡ ಮೆನ್ಷನ್ ಮಾಡಿದ್ರು, ಆನ್ಲೈನ್ ಅಂದ್ರೆ ಆನ್ಲೈನ್ ಇಲ್ಲ ಆಫ್ಲೈನ್ ಶಾಪಿಂಗ್ ಮಾಡೋರ್ಗೆ, ಅಂದ್ರೆ ಶಾಪ್ಗೆ ಹೋಗಿ ಶಾಪ್ ಮಾಡೋರ್ಗೆ ಒಂದು ಗಿಫ್ಟ್ ಸಿಲ್ವರ್ ಗಿಫ್ಟ್ ಇದೆ ಅಂತೇಳಿ ಹೇಳಿದ್ರು. ಸೊ ಅವಳು ಶಾಪಿಂಗ್ ಎಲ್ಲ ಆದ್ಮೇಲೆ ಅವಳಿಗೂ ಕೂಡ ಒಂದು ಸಿಲ್ವರ್ ಗಿಫ್ಟ್ ಒಂದು ಫ್ರೇಮ್ ನ ಕೊಟ್ರು, ಲಕ್ಷ್ಮಿ ಫ್ರೇಮ್ ನ ಕೊಟ್ರು. ಸೊ ಲಕ್ಷ್ಮಿ ಇರೋಂತ ಒಂದು ಸಿಲ್ವರ್ ಫ್ರೇಮ್ ನ ಕೊಟ್ರು. ಆಮೇಲೆ ತಗೊಂಡ್ ನಾವು ಮತ್ತೆ ಇದು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇರೋದು, ಸೆಕೆಂಡ್ ಫ್ಲೋರ್ ಅಲ್ಲಿ. ಅಲ್ಲಿಗೆ ಹೋಗಿ ನಾನು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡುವಾಗ ಅಲ್ಲಿ ಒಂದು ವೆಂಕಟೇಶ್ವರನ್ ಫೋಟೋ ಹಾಕಿದ್ರು. ಸೊ ಅದನ್ನ ನೋಡ್ಬಿಟ್ಟು ಹೇಳ್ದೆ ನಾನು ಈ ತರ ನನಗೂ ಕೂಡ ತುಂಬಾನೇ ಆಸೆ ಇದೆ ಈ ತರ ವೆಂಕಟೇಶ್ವರ ಲಕ್ಷ್ಮಿ ಇರುವಂತ ಒಂದು ಫೋಟೋ ತಂದು ನನ್ನ ಮನೇಲಿ ಇಟ್ಕೊಳ್ಬೇಕು ಅಂತ ಹೇಳಿ ಅಂತ ಮೇಘನ ನಾನು ಇಬ್ರು ಕನ್ವರ್ಸೇಷನ್ ಮಾಡ್ತಾ ಇದ್ವಿ. ಎಲ್ಲ ಆದ್ಮೇಲೆ ಬಿಲ್ಲಿಂಗ್ ಎಲ್ಲ ಆಯ್ತು. ಸೊ ಬಿಲ್ ತಗೊಂಡು ಕೆಳಗಡೆ ಹೋಗಿ ಅಂತ ಹೇಳಿದ್ರು. ತಗೊಂಡು ಕೆಳಗಡೆ ಹೋಗುವಾಗ ಕೆಳಗಡೆ ಹೋದ್ವಿ, ನನ್ನ ಥಾಟ್ ಇದ್ದಿದ್ದು ಇದು ಒಂದು ಯಾವುದೇ ರೀತಿ ಥಾಟ್ ನನಗಿರ್ಲಿಲ್ಲ, ಯಾಕೆಂದ್ರೆ ಅವಳು ಆಲ್ರೆಡಿ ಸ್ಟಾರ್ಟಿಂಗ್ ಲಕ್ಷ್ಮಿ ಫೋಟೋ ಸಿಕ್ಕಿದೆ ಅವಳಿಗೆ. ಸೊ ಸಿಲ್ವರ್ದು ಫ್ರೇಮ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಕೊಡೋರ್ಗು ಕೂಡ ಅವ್ರು ಅದನ್ನೇ ಕೊಡ್ತಾರೆ ಅನ್ನೋದೇ ಒಂದು ನನ್ನ ಮೈಂಡ್ ಥಾಟ್ ಇತ್ತು, ಯಾಕೆಂದ್ರೆ ಅವರು ಒಂದೇ ಸಲ ಬಲ್ಕ್ ಆಗಿ ತಗೊಂಡಿರ್ತಾರೆ ಈ ತರ, ಒಂದೊಂದು ಆ ತರ ತಗೊಂಡಿರಲ್ಲ, ಒಂದೇ ಬಲ್ಕ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬರೋದು ನನ್ಗೆ ಲಕ್ಷ್ಮಿನೇ ಸಿಗುತ್ತೆ ಅಂತ ನಾನು ಒಂದು ಥಾಟ್ ಅಲ್ಲಿ ಇಟ್ಕೊಂಡು ಅನ್ಕೊಂಡು ಹೋದೆ. ಸೊ ಅದು ಅನ್ಫಾರ್ಚುನೇಟ್ ಆಗಿ ನನಗೆ ಸಿಕ್ಕಿದಂಥದ್ದು ವೆಂಕಟೇಶ್ವರ. ಸೊ ನೋಡಬಹುದು ಗೋವಿಂದ ನಮ್ಮ ಮನೆಗೆ ಬಂದಿದ್ದಾರೆ. ಆಗ ತಾನೆ ಜಸ್ಟ್ ನಾನು ಮಾತಾಡ್ತಾ ಇದ್ದೆ ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು, ನಾನು ಹಬ್ಬದಲ್ಲಿ ನಾನು ಇಡಬೇಕು ಆ ತರ ಒಂದು ಥಾಟ್ ಇತ್ತು ನನಗೆ. ಸೊ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ. ಅಷ್ಟರಲ್ಲಿ ನನಗೆ ಶ್ರಾವಣ ಮಾಸದಲ್ಲಿ ನನಗೆ ಬಂದಿರೋದು ವೆಂಕಟೇಶ್ವರ. ಸೊ ದೇವರು ಖುಷಿ ಖುಷಿಯಾಗಿ ನಮ್ಮ ಮನೆಗೆ ಬಂದ್ರು. ನನಗೆ ಗಿಫ್ಟ್ ನೋಡಿದ ತಕ್ಷಣ ಒಂಥರ ತುಂಬಾ ಮನಸ್ಸಿಗೆ ಸಮಾಧಾನ ಸಂತೋಷ ಅಂತಾರಲ್ಲ ಆ ತರ ಅನ್ನಿಸ್ತು. ಸೊ ಅನ್ಕೊಂಡಿದ್ದು ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಅಲ್ವಾ. ಸೊ ನೀ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀಯ, ನಾನೇ ಬರ್ತೀನಿ ಬಾ ಮನೆಗೆ ಅಂತೇಳಿ ಬಂದಿದ್ದಾರೆ ಅನ್ನೋ ಒಂದು ಥಾಟ್ ನನಗೆ. ಇದೊಂದು ಸಿಲ್ವರ್ ಗಿಫ್ಟ್ ನನಗೆ ಸಿಕ್ತು, ಆ ಸ್ಯಾರಿ ತಗೊಂಡಿದ್ದೆ. ಫೈನಲಿ ನನ್ನ ಸ್ಯಾರಿ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಕೂಡ ನಾನು ಚೇಂಜ್ ಮಾಡ್ಕೊಂಡು ಬಂದೆ, ಅಂದ್ರೆ ಬೇರೆ ಸ್ಯಾರಿನ ತಗೊಂಡು ಬಂದೆ. ಇದೆಲ್ಲ ನಾನು ಚಿಪ್ಪೇಟೆಯಿಂದ ತಗೊಂಡ್ ಬಂದಿರುವಂತ ಪ್ರಾಡಕ್ಟ್, ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಿಮ್ಗೆ ಏನಿಸ್ತು ಬೆಸ್ಟ್ ಇರೋದನ್ನ ತಗೊಂಡ್ ಬಂದಿದೀನ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಸಲ ಅನ್ಕೊಂಡು ಹೋಗಿದ್ದೆ ನಾನು ಹಂಗೆ ಬೆಸ್ಟ್ ಇರೋದನ್ನೇ ತಗೋಬೇಕು, ಯಾವ್ದು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ ಬೇಡ, ಒಂದ್ಸಲ ತರೋದು ನೀಟಾಗಿ ತರೋಣ ಅನ್ನೋ ಒಂದು ಮೈಂಡ್ ಥಿಂಕಿಂಗ್ ಅಲ್ಲೇ ಹೋಗಿದ್ದು. ಬ್ಯಾಕ್ ಡ್ರಾಪ್ಗೆಲ್ಲ ನಾನೇನು ತಗೊಂಡ್ ಬಂದಿಲ್ಲ, ಆಲ್ರೆಡಿ ನಾನು ಶ್ರೀಕಂಫರ ಇಂದ ತಗೊಂಡ್ ಬಂದಿರೋದ್ರಿಂದ ನಾನು ಇನ್ ಯಾವ್ದೇ ರೀತಿ ಬ್ಯಾಕ್ ಡ್ರಾಪ್ದೆಲ್ಲ ಇಲ್ಲ. ಮತ್ತೆ ಫ್ಲವರ್ದು ಡೆಕೋರೇಷನ್ ಆದಷ್ಟು ನನ್ನ ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಅವತ್ತು ನನ್ನ ಥಿಂಕಿಂಗ್ ಯಾವ ರೀತಿ ಬರುತ್ತೆ. ಒಂದಿಷ್ಟು ಕ್ರಾಫ್ಟ್ ಐಟಮ್ ನ ಕೂಡ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತೇಳಿ ಪ್ಲಾನ್ ಮಾಡಿರುವಂತದ್ದು. ಅದೆಲ್ಲ ಎಕ್ಸಿಕ್ಯೂಟಿವ್ ಯಾವ ರೀತಿ ಆಗುತ್ತೆ ಅಂತ ನಾನು ಮುಂದೆ ಬರುವಂತ ವಿಡಿಯೋಸ್ ಗಳಲ್ಲಿ ಖಂಡಿತ ನಿಮ್ಗೆ ಶೇರ್ ಮಾಡೇ ಮಾಡ್ತೀನಿ. ಮತ್ತೆ ಯಾವ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮನೆ ಲಕ್ಷ್ಮಿನ ಕೂರಿಸ್ತೀನಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಚಿಕ್ಕಬಳ್ಳಾಪುರ ಶಾಪಿಂಗ್ ಗಳಿಗೆಲ್ಲ ಹೋಗಿರ್ತೀರಾ, ಆದಷ್ಟು ಒಂದ್ 2-3 ಶಾಪ್ ವಿಚಾರಿಸಿ ನೀವು ಪರ್ಚೇಸ್ ಮಾಡೋದು ಒಳ್ಳೇದು. ಸೊ ನಾನು ಅಷ್ಟು ಇದ ಕೇರ್ಫುಲ್ ಆಗಿದ್ರು ಕೂಡ ನಾನು ಬೆಲ್ಲಲ್ಲಿ ಎಲ್ಲೋ ಒಂದ್ ಕಡೆ ಲಾಸ್ ಆಯ್ತು ನನಗೆ ಅಂತ ಅನ್ನಿಸ್ತು. ಓಕೆ, ಅದು ಕಮ್ಮಿ ಲಾಸ್ ಆಗಿದ್ರಿಂದ ನಮ್ಗೇನಷ್ಟು ಎಫೆಕ್ಟ್ ಅನ್ಸಲ್ಲ, ಬಟ್ ಸ್ಟಿಲ್ ನನ್ಗಿನ್ನ ಒಂದು ಆರ್ ಸಿಗ್ತಾ ಇತ್ತಲ್ಲ ಅನ್ನೋದೊಂದು ಮೈಂಡ್ ಇದೆ, ಇನ್ನ ಥಾಟ್ ಓಡ್ತಾ ಇದೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ
ಆದಷ್ಟು ವೀಕ್ಡೇಸ್ ಅಲ್ಲೇ ಹೋಗಕ್ ಟ್ರೈ ಮಾಡಿ. ಈಗ ಹಬ್ಬ ಸೀಸನ್ ಇರೋದ್ರಿಂದ ವೀಕ್ಡೇಸ್ ಆದ್ರೂ ರಶ್ ಅನ್ನೇ, ಏನು ಮಾಡಕ್ಕಾಗಲ್ಲ. ಪರ್ಚೇಸ್ ಮಾಡ್ಲೇಬೇಕು ಅಂದ್ರೆ ಹೋಗ್ಲೇಬೇಕು, ಪರ್ಚೇಸ್ ಮಾಡ್ಲೇಬೇಕು ಅಷ್ಟೇನೆ. ಸೊ ಇದ್ರ ಜೊತೆಗೆ ಈ ವ್ಲಾಗ್ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮ್ಗೆಲ್ಲ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.